ಓಕೆ ಥ್ಯಾಂಕ್ ಯು ಜೀವನ್ ಮುಕ್ತ ಮಹಾಶಯರಿಗೆ ವಂದಿಸುತ್ತ ಸೋದರರೇ ಹಾಗೂ ಸೋದರಿಯರೇ ಸರ್ ಹೇಳಿದಂತೆ ಪಾವರಿಯವರ ಪ್ರಶ್ನೋತ್ತರ ರೂಪದಲ್ಲಿ ಥಿಯಾಸಫಿಯ ವಿವರಣೆ ಈ ಒಂದು ಸಮಗ್ರವಾದ ಪುಸ್ತಕದ ಅಧ್ಯಾಯದ ನಾಲ್ಕನೇ ಅಧ್ಯಾಯ ಪುನರ್ಜನ್ಮ ಬಹಳಷ್ಟು ಸಮಗ್ರವಾಗಿರುವಂತಹ ದೀರ್ಘವಾಗಿರುವಂತಹ ಈ ಒಂದು ಆ ಪುಸ್ತಕದ ವಿವರಣೆಯನ್ನ ಮೂರು ಭಾಗದಲ್ಲಿ ಅಧ್ಯಯನ ಮಾಡೋಣ ಪುನರ್ಜನ್ಮ ನಮಗೆ ಇವತ್ತಿನ ಒಂದು ಥಿಯಾಸಫಿಯ ಹಿನ್ನೆಲೆಯಲ್ಲಿ ಸಿದ್ಧಾಂತದ ರೂಪದಲ್ಲಿ ನೋಡ್ತಾ ಇದ್ದೀವಿ ಪ್ರಕೃತಿ ನಿಯಮಗಳು ಬಹುತೇಕ ಎಂದಿಗೂ ಕೂಡ ಬದಲಾಗೋದಿಲ್ಲ ಆ ಪ್ರಕೃತಿ ನಿಯಮದಷ್ಟೇ ಪುನರ್ಜನ್ಮ ಸಿದ್ಧಾಂತವು ಕೂಡ ನಮ್ಮ ಜೀವಿತದ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತದೆ ಈ ಪುನರ್ಜನ್ಮ ಸಿದ್ಧಾಂತ ಹೇಗೆ ನಮಗೆ ವೈಜ್ಞಾನಿಕವಾಗಿ ನೈತಿಕವಾಗಿ ತಾರ್ಕಿಕವಾಗಿ ಸಮಂಜಸವಾದಂಥ ಉತ್ತರವನ್ನು ಕೊಡ್ತದೆ ಅನ್ನುವುದನ್ನ ಬಹಳ ಕೂಲಂಕುಷವಾಗಿ ಪಾವರಿ ಅವರು ಪ್ರಶ್ನೋತ್ತರದ ರೂಪದಲ್ಲಿ ಈ ಒಂದು ಅಧ್ಯಾಯವನ್ನ ನೀಡಿದ್ದಾರೆ ಹಿಂದಿನ ಅಧ್ಯಾಯವನ್ನ ನಾವು ಅವಲೋಕನ ಮಾಡಿದ್ವಿ ಮನುಷ್ಯನ ಸ್ವರೂಪ ನಾವೆಲ್ಲರೂ ಕೂಡ ಬಹುತೇಕ ವರ್ಷಗಳಿಂದ ಥಿಯಾಸಫಿಯ ಸದಸ್ಯರಾದಂತಹ ಒಂದು ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಕೂಡ ನಾವು ಯಾರು ಅಂತ ಹೇಳಿ ತಿಳಿದಿದ್ವಿ ಮನುಷ್ಯನ ಒಂದು ಸ್ವರೂಪವನ್ನ ನಮ್ಮ ಪುರುಷಾತ್ಮನ ಒಂದು ಹಿಡಿಯಾದಂತಹ ಅನುಪಾದಕ ಲೋಕದಿಂದ ಹೊರಟಂತ ಒಂದು ಕಿರಣ ಅಂತರಾತ್ಮದ ಸ್ವಸ್ಥಾನ ಸ್ವರೂಪದ ಜಾಗವನ್ನ ಆಯ್ಕೆ ಮಾಡಿಕೊಂಡಿರುತ್ತೆ ಅದು ನಮ್ಮ ನಿಜದ ನೆಲೆ ಮನುಷ್ಯನ ನಿಜವಾದ ನೆಲೆ ಈ ಅಂತರಾತ್ಮ ಕಾರಣ ದೇಹ ಅಂತೇಳಿ ಕರಿತೀವಿ ಈ ಕಾರಣ ದೇಹದಲ್ಲಿರುವಂತಹ ಆತ ಮೇಲಿನ ಬುದ್ಧಿಯ ಆತ್ಮಲೋಕದ ನಡುವೆ ಒಂದು ಸಂಪರ್ಕವನ್ನ ಇಟ್ಕೊಂಡಿದ್ರು ಕೂಡ ಆ ಜೀವಾತ್ಮದ ಒಂದು ಕಿರಣ ಕೆಳಗಿನ ಲೋಕಗಳಿಗೆ ಇಳಿಯುತ್ತೆ ಕಾರಣ ಆತ ಪರಿಪೂರ್ಣತೆಯನ್ನ ಹೊಂದ್ಲಿಕ್ಕೆ ಜೀವಾತ್ಮ ಒಂದು ಪರಿಪೂರ್ಣದ ಪ್ರಯಾಣದವನ್ನ ಹೊಂದಬೇಕಾಗುತ್ತೆ ಹಾಗಾಗಿ ಶರೀರಗಳ ಮುಖಾಂತರ ಕೆಳಗಿನ ಲೋಕಗಳಿಗೆ ಇಳಿದು ಬರುವಂತಹದೇ ಈ ಆರೋಹಣ ಅವರೋಹಣ ಆರೋಹಣ ಅಂತ ಹೇಳಿದ್ರೆ ಏನೋ ಅವರೋಹಣದಲ್ಲಿ ಇಳಿದಂತಹ ಜೀವಾತ್ಮನ ಒಂದು ಕಿಡಿ ಪರಿಪೂರ್ಣತೆಯನ್ನು ಹೊಂದುವವರೆಗೂ ಕೂಡ ಪುನರ್ಜನ್ಮವನ್ನು ಹೊಂದಲೇಬೇಕಾಗುತ್ತದೆ ಪುನರ್ಜನ್ಮದ ಸಿದ್ಧಾಂತವನ್ನ ನಾವು ನಮ್ಮ ಅತಿಯಾಸಿಯ ಬಹುತೇಕ ಪುಸ್ತಕಗಳು ನಮಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದೆ ಮೂಲತತ್ವ ಅತಿಯಾಸಫಿಯ ಮೂಲತತ್ವಗಳಾಗಿರಬಹುದು ಬೆಸೆಂಟ್ರ ನಿಜವಾದಂತ ಥೈಯಸಫಿ ಸರಳ ಭಾಷಣಗಳಾಗಿರ್ಬೋದು ಪುನರ್ಜನ್ಮ ನಿಜವೇ ಕರ್ಮ ಮತ್ತು ಪುನರ್ಜನ್ಮ ನಿಜವೇ ಸಾಕಷ್ಟು ಪುರಾವೆಗಳನ್ನ ಸಾಕ್ಷ್ಯಾಧಾರಗಳನ್ನು ನಾವು ತಿಳಿದಿವಿ ಇನ್ನೂ ಕೂಡ ನಮ್ಮಲ್ಲಿ ಸಾಕಷ್ಟು ಏನು ಪ್ರಶ್ನೆಗಳಿರ್ಬೋದು ಅದಕ್ಕೆ ಇನ್ನೂ ಸಮಂಜಸವಾದ ವಿಚಾರಗಳನ್ನ ಪಾವರಿಯರು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಪರಿಹಾರ ರೂಪದಲ್ಲಿ ಈ ಒಂದು ಪ್ರಶ್ನೋತ್ತರದ ಮಾಲಿಕೆಯಲ್ಲಿ ನೀಡಿರದು ನಿಜವಾಗ್ಲೂ ಕೂಡ ಕೂಲಂಚುಕುಶವಾಗಿ ಒಪ್ಕೊಳ್ಬೇಕಾದಂತಹ ವಿಚಾರದ ಹಿನ್ನೆಲೆಯಲ್ಲಿ ಇದನ್ನ ಅಧ್ಯಯನ ಮಾಡ್ತಾ ಹೋಗೋಣ ಪುನರ್ಜನ್ಮ ಇವತ್ತು ಅಗತ್ಯ ಇದೆಯೇ ಹಾಗಾದ್ರೆ ಪುನರ್ಜನ್ಮ ಎಂದರೇನು ಪುನರ್ಜನ್ಮ ತಾಳುವುದು ಯಾವುದು ಪುನರ್ಜನ್ಮ ಒಂದು ಶಿಕ್ಷೆಯೇ ನಮ್ಮ ಪುನರ್ಜನ್ಮ ಸಾಕಷ್ಟು ಜನ್ಮಗಳನ್ನು ಹೊಂದಿದ್ರು ಇದು ಒಂದ್ ರೀತಿ ಶಿಕ್ಷೆ ಅಲ್ವೇ ಈ ಬಹುತೇಕ ನಮ್ಮೆಲ್ಲೆಲ್ಲೂ ಕಾಡಲ್ವ ಕಾಡುವಂತಹ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನ ಈ ಒಂದು ಥಿಯಾಸಫಿಯ ಪುಸ್ತಕ ಮಾಲಿಕೆ ಬಹಳ ಚೆನ್ನಾಗಿ ನೀಡ್ತಾ ಇದೆ ಮೊದಲನೇದಾಗಿ ಈ ಪುನರ್ಜನ್ಮ ಸಿದ್ಧಾಂತವನ್ನ ನಾವು ಅಧ್ಯಯನ ಮಾಡುವ ಮುನ್ನ ಪ್ರಕೃತಿ ನಿಯಮಗಳು ಎಂದಿಗೂ ಕೂಡ ಬದಲಾಗೋದಿಲ್ಲ ನಾವು ತಿಳಿದಿದೀವಿ ನಮ್ಮಲ್ಲಿ ವಿಕಾಸ ನಿಯಮ ಇದೆ ಕರ್ಮ ನಿಯಮ ಇದೆ ಹಾಗೆ ಪುನರ್ಜನ್ಮ ಸಿದ್ಧಾಂತಗಳು ಕೂಡ ಇದೆ ಹೀಗಾಗಿ ಕಾರಣ ಕಾರ್ಯ ಸಂಬಂಧದ ಮುಖಾಂತರ ಕರ್ಮ ನಿಯಮ ನಡೀತಾ ಇದೆ ನಮ್ಮ ಕರ್ಮ ನಿಯಮಕ್ಕೆ ಅನುಗುಣವಾಗಿ ನಾವು ಜನ್ಮಗಳನ್ನ ತೆಗೆದುಕೊಳ್ತಾ ಇದ್ವಿ ಪುನಃ ಪುನಃ ಜನ್ಮಗಳನ್ನ ತೆಗೆದುಕೊಳ್ಳುವುದರ ಮುಖಾಂತರ ನಮಗೆ ಅದರಿಂದ ಏನಾದ್ರೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗಿದೆಯಾ ಯಾತಕ್ಕೋಸ್ಕರ ಪುನರ್ಜನ್ಮವನ್ನು ಹೊಂದಬೇಕು ಈ ಎಲ್ಲವನ್ನು ವಿಚಾರಗಳನ್ನ ಪ್ರಶ್ನೋತ್ತರದ ರೀತಿಯಲ್ಲಿ ಉತ್ತರವನ್ನ ಪಡ್ಕೊಳ್ತಾ ಹೋಗೋಣ ಮೊದಲನೆಯ ಪ್ರಶ್ನೆಯನ್ನ ಅವರು ನೀಡ್ತಾ ಪುನರ್ಜನ್ಮ ಎಂದರೇನು ಪುನರ್ಜನ್ಮ ಅಂತ ಹೇಳಿದ್ರೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಜೀವಾತ್ಮ ಅವರೋಹಣದ ಕ್ರಮದಲ್ಲಿ ಕೆಳಗಿನ ಲೋಕಗಳಿಗೆ ಇಳಿದು ಬಂದು ಅನುಭವಗಳನ್ನು ಹೊಂದಿ ಪುನಃ ಮೇಲ್ಮುಖವಾಗಿ ತನ್ನ ಜೀವಿಸಿಕೊಳ್ಳುವ ಮುಂದಿನ ಪ್ರಯಾಣದಲ್ಲಿ ಸಾಗೋದು ಹಾಗಾಗಿ ಈ ಪುನಃ ಈ ಸ್ಥೂಲ ದೇಹಗಳಿಗೆ ಮರು ಹುಟ್ಟನ್ನು ಹೊಂದೋದೇ ಪುನರ್ಜನ್ಮ ಕರ್ಮ ನಿಯಮಗಳ ಮುಖಾಂತರ ನಾವು ಏನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ್ವೋ ಆ ಒಂದು ಜೀವಿತದ ಆಧಾರದ ಮೇಲೆ ಈ ಪುನರ್ಜನ್ಮವನ್ನ ಹೊಂದುತ್ತಾ ಬರ್ತೀವಿ ಕಾರಣ ಹಿಂದಿನ ಜನ್ಮಗಳ ಕರ್ಮ ಫಲವನ್ನು ಹೊಂದಲಿಕ್ಕೆ ಪಕ್ವತೆಯನ್ನು ಹೊಂದೋದಕ್ಕೆ ಜೀವಾತ್ಮ ಇಲ್ಲಿ ಅನುಭವಗಳನ್ನ ಹೊಂದಿ ಮುಂದೆ ಸಾಗ್ಬೇಕಾಗಿದೆ ಹೀಗಾಗಿ ಜೀವಾತ್ಮ ಮಾನವನ ಮೂರು ದೇಹಗಳನ್ನ ಹೊಂದಿರುವಂತ ಕೆಳಗಿನ ಲೋಕಗಳಿಗೆ ಆಗಮಿಸಿ ಅಲ್ಲಿ ಪುನರ್ಜನ್ಮವನ್ನ ಹೊಂದುತ್ತಾನೆ ನಮ್ಗೆಲ್ರಿಗೂ ಗೊತ್ತಿದೆ ಮೂಲತಃ ನಾವು ಆತ್ಮ ಸ್ವರೂಪಿಗಳು ಆತ್ಮ ಜೀವಾತ್ಮನ ಸ್ವರೂಪ ಅಥವಾ ಅಂತರಾತ್ಮನ ಸ್ವರೂಪವಾದ್ರೂ ಜನ್ಮವನ್ನ ಹೊಂದೋದು ಯಾವುದು ಆ ಜೀವಾತ್ಮ ತನ್ನ ಪರ್ಫೆಕ್ಷನ್ ಅಥವಾ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಆಧ್ಯಾತ್ಮ ಪ್ರಜ್ಞೆಯನ್ನು ಹೊಂದಿರುವಂತ ಒಂದು ಕಿಡಿ ಕೆಳಮುಖವಾಗಿ ಇಳಿದಾಗ ಶಾಶ್ವತವಾದ ಒಂದು ಪ್ರಜ್ಞೆಯ ಅಂಶವನ್ನು ಹೊಂದಿರುವ ಆತ್ಮ ಅಶಾಶ್ವತವಾದಂತಹ ಒಂದು ಸ್ಥೂಲ ಲೋಕಕ್ಕೆ ಆಗಮಿಸ್ತಾನೆ ಅಂದರೆ ಪುನರ್ಜನ್ಮ ಅಂತ ಹೇಳಿದ್ರೆ ಪುನಃ ಪುನಃ ಸ್ಥೂಲ ದೇಹವನ್ನ ಪ್ರವೇಶಿಸುವುದು ಪುನಃ ಪುನಃ ಮರು ಹುಟ್ಟನ್ನ ಹೊಂದುವುದು ಅಂದ್ರೆ ಶಾಶ್ವತವಾಗಿರುವ ಆ ಜೀವಾತ್ಮನ ಒಂದು ಅಂಶ ಕಿರಣ ಅಶಾಶ್ವತವಾದ ಸ್ಥೂಲ ದೇಹವನ್ನ ಪ್ರವೇಶ ಮಾಡುದು ಈ ಮಾನವನ ದೇಹ ಯಾತಕ್ಕೋಸ್ಕರ ಈ ಜನ್ಮವನ್ನ ಹೊಂದಬೇಕಿದೆ ದೈವಿ ಸಾಮರ್ಥ್ಯಗಳನ್ನ ವಿಕಾಸವನ್ನ ಪಡೆಯೋದಕ್ಕೋಸ್ಕರ ಆ ಅನುಭವಗಳ ಹಿಂದಿನ ಅನುಭವಗಳ ಫಲವಾಗಿ ಈ ಸ್ಥೂಲ ಶರೀರಗಳನ್ನ ಹೊಂದಬೇಕಾಗುತ್ತೆ ಹೀಗಾಗಿ ಆತ ಕೆಳಕ್ಕೆ ಇಳಿದು ಬಂದು ಅನುಭವಗಳ ಫಲವಾಗಿ ಏನೆಲ್ಲ ಅನುಭವಗಳನ್ನ ಆಹಾರವನ್ನ ಸ್ವೀಕಾರ ಮಾಡ್ತಾನೆ ಪುನಃ ಮುಂದಿನ ಲೋಕಗಳಿಗೆ ತನ್ನ ಪ್ರಯಾಣವನ್ನ ಬೆಳೆಸ್ತೇನೆ ನಮ್ಮ ನಿಜವಾದ ಅಂತರಾತ್ಮನ ಒಂದು ಸ್ವಸ್ಥಾನ ಮನಸ್ಸಿನ ಐದನೇ ತತ್ವವಾದಂತಹ ಜೀವಾತ್ಮ ಆಧ್ಯಾತ್ಮಿಕ ಬುದ್ಧಿ ಮತ್ತು ಆತ್ಮ ಲೋಕಗಳ ಸಂಬಂಧದ ಮುಖಾಂತರ ಕೆಲಸ ಮಾಡುತ್ತಿದ್ರೂ ಕೂಡ ಅದು ವ್ಯಕ್ ದೈವಿಕವಾಗಿ ವ್ಯಕ್ತವಾಗದೆ ಸ್ಥೂಲ ಲೋಕದ ಮೇಲೆ ಪ್ರಭುತ್ವವನ್ನ ಸಾಧನೆ ಮಾಡ್ಕೊಳ್ತಾ ಅನೇಕ ಅನುಭವಗಳನ್ನ ಹೊಂದುತ್ತಾನೆ ಹೀಗಾಗಿ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಆಕಾಶದಲ್ಲಿ ಮೇಲ್ಮುಖವಾಗಿ ಹಾರಾಡ್ತಾ ಇರುವ ಒಂದು ಪಕ್ಷಿ ಆಹಾರವನ್ನ ಪಡೆಯೋದಕ್ಕೋಸ್ಕರ ನೀರಿನ ಹತ್ರ ಬರುತ್ತೆ ನೀರಿನ ಹತ್ರ ಬಂದು ಅಲ್ಲಿ ತನಗೆ ಬೇಕಾದಂತ ಎಲ್ಲ ಆಹಾರವನ್ನು ಸ್ವೀಕರಿಸಿ ಪುನಃ ತನ್ನ ಸ್ವಸ್ಥಾನಕ್ಕೆ ವಾಪಸ್ಸು ಹಿಂತಿರುಗುತ್ತೆ ಹಾಗೆ ಮೇಲಿನ ಉನ್ನತ ಲೋಕಗಳಿಗೆ ಸೇರಿರುವ ಆ ಆತ್ಮನ ಸ್ವಭಾವ ಕೆಳಗಿನ ಶರೀರಗಳ ಮುಖಾಂತರ ಅನುಭವಗಳ ಆಹಾರವನ್ನ ಹೊಂದಿ ಪುನಃ ತನ್ನ ಬೆಳವಣಿಗೆಗೆ ಪೂರಕವಾದಂತಹ ಮಾನಸಿಕ ಮತ್ತು ನೈತಿಕ ಶಕ್ತಿಗಳನ್ನ ಆ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳಕ್ಕೆ ಮುಂದಿನ ಲೋಕಕ್ಕೆ ಹೊರಡ್ತಾನೆ ಹೀಗೆ ಒಂದೊಂದು ಜನ್ಮವನ್ನು ಒಂದೊಂದು ಜನ್ಮದಲ್ಲೂ ಕೂಡ ಹಲವಾರು ಅನುಭವಗಳನ್ನ ಪಡೆಯದಕ್ಕೋಸ್ಕರ ಸ್ಥೂಲ ದೇಹಕ್ಕೆ ಭೂಮಿಗೆ ಆಗಮಿಸಬೇಕಾಗುತ್ತೆ ಆ ಹಲವಾರು ಅನುಭವಗಳನ್ನ ಹೊಂದಿ ಮತ್ತಷ್ಟು ಮತ್ತಷ್ಟು ಹಲವಾರು ಜನ್ಮಗಳ ಮುಖಾಂತರ ಅನೇಕ ರೀತಿಯ ಗುಣಗಳನ್ನ ಪಕ್ವತೆಯನ್ನ ಪಡ್ಕೊಂಡು ಪುನಃ ಸ್ವಸ್ಥಾನಕ್ಕೆ ಹೋಗಿ ಇನ್ನೂ ಪೂರ್ಣತೆ ಪರಿಪ ಪರಿಪೂರ್ಣತೆ ಇದ್ದಾಗ ಪುನಃ ಜನ್ಮಗಳ ಮುಖಾಂತರ ಈ ಒಂದು ಸ್ಥೂಲ ಲೋಕಕ್ಕೆ ಆಗಮಿಸ್ತಾನೆ ಅದೇ ಮರು ಜನ್ಮ ಮತ್ತೊಂದು ಜನ್ಮ ಎಲ್ಲಿ ಅಪರಿಪೂರ್ಣನಾಗಿರ್ತಾನೋ ಇನ್ನೂ ಸಾಕಷ್ಟು ಅನುಭವಗಳದ ಕೊರತೆ ಇರ್ತದೋ ಅವೆಲ್ಲವನ್ನೂ ಹೊಂದದಕ್ಕೆ ಪುನಃ ಜನ್ಮವನ್ನ ತಾಳ್ಬೇಕಾದ್ರು ಇದು ಪುನಜನ್ಮ ಇದನ್ನ ಫಸ್ಟ್ ಸ್ಪಷ್ಟ ಮಾಡ್ಕೊಳ್ಬೇಕು ಯಾರು ಜನ್ಮವನ್ನ ಹೊಂದೋದು ತನ್ನ ಪರಿಪೂರ್ಣತೆಯ ಸಾಧನೆಗಾಗಿ ಕೆಳಗಿನ ಲೋಕಗಳ ಪ್ರಭುತ್ವವನ್ನ ಸಾಧಿಸೋ ಮುಖಾಂತರ ಅನುಭವಗಳನ್ನ ಹೊಂದುತ್ತಾನೆ ಜೀವಾತ್ಮ ಹೀಗಾಗಿ ಒಂದೊಂದು ಜನ್ಮದಲ್ಲೂ ಹೇಗೆ ನಾವು ಅನುಭವಗಳನ್ನ ಪಡ್ತೀವಿ ಎಲ್ಲಿಂದ ನಮ್ಮ ಈ ಪುನರ್ಜನ್ಮ ಪ್ರಾರಂಭವಾಗುತ್ತದೆ ಅನ್ನುವ ಹಂತಕ್ಕೆ ಹೋಗೋದಾದ್ರೆ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಭೂಮಿಗೆ ಬಂದಾಗ ಮನುಷ್ಯ ಮೊದಲನೇದಾಗಿ ಪುನರ್ಜನ್ಮವನ್ನ ಅಪ್ಲೈ ಮಾಡ್ಕೊಳ್ಳೋದು ಕೇವಲ ಮನುಷ್ಯ ಲೋಕಕ್ಕೆ ಮಾತ್ರ ಮಾನವಗಳೇ ಮಾನವ ಜನ್ಮಕ್ಕೆ ಮಾತ್ರ ಹಾಗಾಗಿ ಆ ಸಾಮಾನ್ಯವಾಗಿ ಮೊದಲನೇ ಜನ್ಮ ಅನಾಗರಿಕ ದೇಹವನ್ನ ಹೊಂದಿರುತ್ತೆ ಭೂಮಿಗೆ ಮೊದಲನೇದಾಗಿ ತನಗೆ ಸಿದ್ಧಪಡಿಸಿದಂತ ಶರೀರ ಅನಾಗರಿಕವಾದಂತ ದೇಹ ಇದು ಮಾನವನ ಅನುಭವದ ಮೊದಲ ಪಾಠವನ್ನ ಕಲಿಯಕ್ಕೆ ಇರುವಂತ ಏರ್ಪಡಿಸಿರುವಂತ ಒಂದು ದೇಹ ಅನಾಗರಿಕ ದೇಹ ಅಂತ ನಾನು ಒಂದು ವಿಶೇಷವನ್ನ ಕೊಡ್ತಾ ಇದ್ದೀನಿ ಅನಾಗರಿಕ ಅಂದ್ರೆ ಅವನು ಎಷ್ಟು ವಿಕಾಸವನ್ನ ಹೊಂದಬೇಕಾಗುತ್ತದೆ ನಾಗರಿಕನಾಗಿ ಆಧ್ಯಾತ್ಮ ಪ್ರಜ್ಞಾ ಸ್ವಭಾವಗಳನ್ನ ಹೊಂದಿ ಜೀವಾತ್ಮ ಇಲ್ಲಿ ಈ ಪ್ರಭುತ್ವವನ್ನು ಹೊಂದಿ ಪರಿಪೂರ್ಣತೆ ಕಡೆಗೆ ಸಾಗಬೇಕಾದ ಹಾಗಾಗಿ ಈ ಅನಾಗರಿಕ ಆ ದೇಹದಲ್ಲಿ ಇಟ್ಕೊಂಡು ಅನೇಕ ಪಾಠಗಳನ್ನ ಕಲಿತಾನೆ ಅನೇಕ ಪಾಠಗಳನ್ನ ಕಲಿಯುವುದ್ರ ಮುಖಾಂತರ ತನ್ನ ತಪ್ಪುಗಳಾಗಿರ್ಬೋದು ತನ್ನ ಸಂಕಷ್ಟಗಳಾಗಿರ್ಬೋದು ಆ ಒಂದು ಈ ಏನು ಸ್ಥೂಲ ದೇಹದಿಂದ ಆ ನಮ್ಮ ಕ್ರಿಯೆಗಳಾಗಿರ್ಬೋದು ಈ ಇಂದ್ರಿಯಗಳ ಮುಖಾಂತರ ಆಗುವಂತಹ ವಿಚಾರಗಳಾಗಿರ್ಬೋದು ಹಾಗೆ ಕಾಮದೇಹದ ಮುಖಾಂತರ ಭಾವನೆಗಳ ಸ್ವರೂಪವಾಗಿರ್ಬೋದು ಹಾಗೆ ನಮ್ಮ ಮುಂದಿನ ಮನೋಲೋಕದಲ್ಲಿ ಬರುವಂತ ಆಲೋಚನೆಗಳು ಯಾವುದು ಉತ್ತಮವಾದ ಆಲೋಚನೆಗಳು ಯಾವುದು ನನ್ನ ಮುಂದಿನ ಪ್ರಯಾಣಕ್ಕೆ ಬೇಕಾಗಿರುವಂತಹ ಒಂದು ಆಲೋಚನೆಗಳು ಬೇಕಾಗ್ತದೆ ಈ ಎಲ್ಲ ಅನುಭವಗಳನ್ನು ಒಂದೊಂದೇ ಜನ್ಮದಲ್ಲಿ ಆತ ಪಡಿತಾ ಹೋಗ್ತಾನೆ ಎಷ್ಟೆಷ್ಟು ತಾನು ಅನುಭವಗಳನ್ನು ಒಂದು ಜನ್ಮದಲ್ಲಿ ಸಾಧ್ಯವಾಗುತ್ತದೋ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಬೇಗ ಅವನು ವಿಕಾಸವನ್ನು ಹೊಂದಬೇಕು ಅಂತ ಹೇಳಿ ಹೆಜ್ಜೆಯನ್ನ ಇಡ್ತಾನೋ ಅಷ್ಟಷ್ಟು ಕೂಡ ಆತ ಅನುಭವವನ್ನ ಗಳಿಸ್ತಾನೆ ಅನುಭವವನ್ನ ಸ್ವೀಕರಿಸಿದ ನಂತರ ಇನ್ನೂ ಪರಿಪೂರ್ಣತೆಯನ್ನು ಹೊಂದದಲ್ಲೇ ಇದ್ದಾಗ ಇನ್ನೂ ಉತ್ತಮವಾದಂತಹ ಸ್ಥಿತಿಯನ್ನ ಹೊಂದೋದಕ್ಕೆ ಪುನಃ ಆತ ಭೂಮಿಗೆ ಬರಬೇಕಾದ ಈ ಸ್ಥೂಲ ದೇಹವನ್ನ ಕಟ್ಕೊಳ್ಬೇಕಾದ ಆಗ ಒಬ್ಬ ಅನಾಗರಿಕನಾದಂತ ಒಬ್ಬ ದೇಹಾತ್ಮ ಸ್ವಭಾವ ಒಂದು ನಾಗರಿಕ ಬಹಳಷ್ಟು ಜನ್ಮದ ಮುಖಾಂತರ ವಿಕಾಸವನ್ನು ಹೊಂದಿ ನಾಗರಿಕನಾದಂತ ಒಂದು ದೇಹವನ್ನ ಕಟ್ಕೊಳ್ತಾನೆ ಉತ್ತಮವಾದಂತ ಸುಧಾರಣೆ ಹೊಂದಿರುವಂತಹ ಒಂದು ದೇಹವನ್ನ ಆತ ಪಡಿತಾನೆ ಹೀಗೆ ಸುಮಾರು ಆತನ ಜೀವನ ಲಕ್ಷಾಂತರ ವರ್ಷಗಳ ಪ್ರಯಾಣ ದೀರ್ಘವಾದ ಪ್ರಯಾಣ ಹೀಗಾಗಿ ಅವನ ಆ ಪ್ರಯಾಣದಲ್ಲಿ ಸುಮಾರು ಹೇಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ನಮಗೆ ಒಂದು ಜನ್ಮದ ಅವಧಿ ಅರವತ್ತು ಐವತ್ತು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭೂಮಿಯ ಆಯುಷು ಅರವತ್ತು ಎಪ್ಪತ್ತು ವರ್ಷಗಳಿದ್ದಾಗ ಸುಮಾರು ಆ ಅರವತ್ತು ವರ್ಷಗಳ ಜೀವನ ಮೇಲಿನ ಲೋಕಗಳಲ್ಲಿ ಐದರಿಂದ ಇಪ್ಪತ್ತು ಪಟ್ಟು ಹೆಚ್ಚಾಗಿರ್ತದೆ ಹಾಗಾಗಿ ಜೀವಾತ್ಮನಿಗೆ ಅದು ಒಂದು ದಿನ ಇದ್ದಂತೆ ಇಲ್ಲಿ ನಾವು ಏನು ಸುದೀರ್ಘವಾಗಿ ಅಪ್ಪ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆಯ್ತು ಅಂತೀವಲ್ಲ ಆ ಎಂಬತ್ತು ವರ್ಷದ ಅವಧಿ ಅಂತರಾತ್ಮನಿಗೆ ಒಂದು ದಿನ ಇದ್ದಂತೆ ಹಾಗಾಗಿ ಪ್ರತಿ ಜಿನ್ಮ ಜನ್ಮವೂ ಕೂಡ ಶಾಲೆಯಲ್ಲಿ ಕಳೆದ ಒಂದು ದಿನದಂತೆ ಭಾಸವಾಗುತ್ತೆ ಜೀವಾತ್ಮನಿಗೆ ಒಂದೊಂದು ಜನ್ಮದಲ್ಲೂ ಕೂಡ ಆತ ತಾನು ಹಿಂದೆ ನಿಲ್ಲಿಸಿದ ಪಾಠದಿಂದ ಮುಂದುವರಿತಾ ಬರಿತಾನೆ ಏನೇನ್ ಪಡಿಬೇಕು ಏನನ್ನ ಹೊಂದ್ಬೇಕು ಯಾವ್ಯಾವ ವಿಚಾರಗಳನ್ನ ನಾನು ಕಲಿಬೇಕು ಈ ಎಲ್ಲವನ್ನೂ ಕೂಡ ಶಿಕ್ಷಣವನ್ನ ಆತ ಅನುಭವಗಳನ್ನ ಪಡಿತಾ ಬರಿತಾನೆ ಆಗ ಆತ ವಿಕಾಸವನ್ನ ಪಡಿತಾ ಇದ್ದಾನೆ ಒಂದೊಂದು ಜನ್ಮದಲ್ಲೂ ಕೂಡ ಪುನರ್ಜನ್ಮ ಎಂದಿಗೂ ಕೂಡ ನಮಗೆ ಅಡ್ಡಿ ಅಲ್ಲ ಶಿಕ್ಷೆ ಅಲ್ಲ ನಮ್ಮ ಮುಂದಿನ ಪರಿಪೂರ್ಣ ವಿಕಾಸದ ಸಾಧನೆಗೆ ಇರುವಂತ ಒಂದು ಅವಕಾಶ ಹೀಗಾಗಿ ಆ ಆತ ಅನಾಗರಿಕನಾದಂಥನು ಕೆಲವಾರು ಜನ್ಮಗಳ ಮುಖಾಂತರ ನಾಗರಿಕ ಮನುಷ್ಯನಾಗ್ತಾನೆ ನಾಗರಿಕನಾದಂಥ ಮನುಷ್ಯ ಮುಂದೆ ಒಬ್ಬ ಆಧ್ಯಾತ್ಮಿಕ ಮನುಷ್ಯನಾಗ್ತಾನೆ ಪ್ರಜ್ಞೆಯ ವಿಕಾಸ ಜನ್ಮ ಜನಗಳಲ್ಲೂ ಕೂಡ ಆಗ್ತಾ ಹೋಗುತ್ತದೆ ಯಾವಾಗ ಆತ ಒಂದು ಕರಾರುವಕ್ಕಾದಂತ ಬಹುಬೇಗ ವಿಕಾಸವನ್ನ ಬಡ್ಕೊಳ್ತಾ ಹೋಗ್ತಾನೆ ಆಗ ನಿಜವಾದಂತ ರೀತಿಯಲ್ಲಿ ಬಹುಬೇಗನೆ ಪರಿಪೂರ್ಣತೆ ಕಡೆಗೆ ಹೋಗ್ತಾನೆ ಹೀಗಾಗಿ ನಿಜವಾದಂತ ಪ್ರತಿ ಜನ್ಮದಲ್ಲೂ ಕೂಡ ಆತ ಒಬ್ಬ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾನು ಸುಧಾರಣೆಯನ್ನ ಹೊಂದುತ್ತಾ ಹೋಗ್ಬೇಕು ಪ್ರತಿ ಜನ್ಮದಲ್ಲೂ ಏಕೆಂದ್ರೆ ಒಂದು ಶಾಲೆಯಲ್ಲಿ ಎಲ್ಲಾ ರೀತಿಯ ವರ್ಗದ ಮಕ್ಕಳು ಇರ್ತಾರೆ ನಮ್ಮ ಸ್ಥೂಲ ಲೋಕದಲ್ಲಿ ಒಂದು ಕಾಲೇಜು ಒಂದು ಶಾಲೆಯಲ್ಲಿ ಆವರೇಜ್ ಸ್ಟೂಡೆಂಟು ಫೇಲ್ ಆದ ಸ್ಟೂಡೆಂಟು ಹಾಗೆ ಬಹಳ ಅತಿ ಬುದ್ಧಿವಂತರಾದಂತ ಸ್ಟೂಡೆಂಟ್ಸು ಈಗ ಅಂತಹದ್ದು ಕೆಲವು ಬುದ್ಧಿವಂತ ಮಕ್ಕಳು ಏನ್ ಮಾಡ್ತಾರೆ ಬಹಳ ವೇಗವಾಗಿ ಆ ಹೇಳುವಂತದನ್ನ ರಿಸೀವ್ ಮಾಡ್ತಾರೆ ತಾನು ಮುಂದೆ ಬೆಳೀಲಿಕ್ಕೆ ಇನ್ನೂ ಬೆಳೆಯದಿದೆ ಅಂತ ಹೇಳಿ ಬೇಗ 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 ಅವರು ಉತ್ತೀರ್ಣರಾಗ್ತಾ ಹೋಗ್ತಾರೆ ಹಾಗೆಯೇ ಇಲ್ಲೂ ಕೂಡ ಪ್ರತಿ ಜನ್ಮದಲ್ಲೂ ಕೂಡ ಬುದ್ಧಿವಂತನಾದ ವಿವೇಕಯುತವಾದ ಜೀವಿತವನ್ನ ಮಾಡಿರುವಂತವನು ಅತ್ಯುತ್ತಮವಾದ ರೀತಿಯಲ್ಲಿ ಅಂದ್ರೆ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಹೇಗೆ ಶಾಲಾ ನಿಯಮಗಳನ್ನ ಅನುಸರಿಸಿ ಶಿಸ್ತಿನಿಂದ ನಾನು ಬೆಳೆಯಬೇಕಾದಿದ್ಯಪ್ಪ ನನ್ನ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾಗಿದೆ ಅಂತ ಹೇಳಿ ಪ್ರಯತ್ನವನ್ನ ಪಡ್ತನೋ ಅಷ್ಟಷ್ಟು ಬೇಗ ಉತ್ತೀರ್ಣನಾಗ್ತಾನೆ ಅಂದ್ರೆ ಇಲ್ಲಿ ಅದೇ ಬಗೆಯಲ್ಲಿ ಕೂಡ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಬೆಳವಣಿಗೆಯನ್ನ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ಕೊಳ್ತಾರೆ ಆದ್ರೆ ಇಲ್ಲಿ ಸ್ಥೂಲ ಲೋಕದಲ್ಲಿ ನಾವು ಶಾಲಾ ಕಾಲೇಜಿನ ಹಂತದಲ್ಲಿ ಒಂದು ಅನುತ್ತೀರ್ಣ ಫೇಲ್ ಆಗ್ತಾರೆ ಫೇಲ್ ಮಾಡ್ತೀವಿ ಅಂತ ಆದ್ರೆ ಈ ಒಂದು ಆತ್ಮನ ಒಂದು ಪ್ರಯಾಣದಲ್ಲಿ ಯಾರು ಅನುತ್ತೀರ್ಣರಾಗೋದಿಲ್ಲ ಎಷ್ಟೆಷ್ಟು ರೀತಿಯಲ್ಲಿ ಅಥವಾ ಬಹುಬೇಗವಾಗಿ ತನ್ನ ಪ್ರಜ್ಞೆಯ ವಿಚಾರಗಳನ್ನ ವಿವೇಕಯುತವಾಗಿ ಬೆಳೆಸ್ಕೊಳ್ತಾ ಹೋಗ್ತಾನೋ ಅಷ್ಟಷ್ಟು ಮಂದಿಗೆ ಆತ ಮುಂದೆ ಬೆಳೀತಾ ಹೋಗ್ತಾನೆ ಹೀಗಾಗಿ ಪುನರ್ಜನ್ಮದ ಪ್ರಕ್ರಿಯೆ ಇಂತಹ ದೀರ್ಘವಾದಂತ ರೀತಿಯಲ್ಲಿ ಇರುವಂತದ್ದು ಪುನಃ ಪುನಃ ಹುಟ್ಟುವುದರ ಮುಖಾಂತರ ಅನುಭವಗಳನ್ನು ಹೊಂದುವುದರ ಮುಖಾತ್ರ ಆತ ಪರಿಪೂರ್ಣತೆ ಕಡೆಗೆ ಹೋಗೋದೆ ಪುನರ್ಜನ್ಮ ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಬೇಸಿಕ್ ಆಗಿ ನಾವು ತಿಳ್ಕೋಣ ಇದು ತಳಹದಿ ರೂಪ ಫಸ್ಟ್ ನಾವು ಈ ಮೂಲಭೂತವಾದಂತ ಒಂದು ಅರ್ಥವನ್ನ ಗ್ರಹಿಸದೆ ಮುಂದಿನ ಒಂದು ವಿಚಾರಗಳನ್ನ ಒಂದು ಪರಿಹಾರದ ರೂಪದಲ್ಲಿ ನೀವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ ಆ ನಮ್ಮಂತ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಈ ಪುನರ್ಜನ್ಮ ಸಿದ್ಧಾಂತ ಎಷ್ಟು ಪಕ್ವವಾಗಿ ಕೊಡ್ತದೆ ಅಂತ ಹೇಳಿ ನಾವು ಒಂದು ಜನ್ಮದಲ್ಲಿಯೇ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆಲ್ಲ ಪುನಃ ಪುನಃ ಜನ್ಮವಿತ್ತಿ ಕಷ್ಟಗಳನ್ನ ಪಡಬೇಕು ಎನ್ನುವ ಆಲೋಚನೆ ಆಘಾತಕರವಾದುದು ಅಲ್ಲವೇ ಖಂಡಿತ ನಾವು ಕೂಡ ಪ್ರಾರಂಭದಲ್ಲಿ ಈ ಒಂದು ವಾಂಗ್ಮಯವನ್ನ ತಿಳಿಯಕ್ ಮುಂಚೆ ಹೌದಲ್ವಾ ಸಾಕಷ್ಟು ಈ ಪನಿಷ್ಮೆಂಟ್ ತಗೊಂಡಿದ್ವಿ ತಪ್ಪು ಮಾಡಿದಕ್ಕೆ ಅನೇಕ ಶಿಕ್ಷೆಗಳನ್ನ ಪುನಃ ಪುನಃ ಹುಟ್ಟಿ ಬಂದಿದ್ವಿ ಹಾಗಾಗಿ ಯಾಕೆ ಪುನಃ ಪುನಃ ಕ ಜನ್ಮ ವ್ಯಕ್ತಿ ಕಷ್ಟಗಳನ್ನೇ ಅನ್ಭವ್ಸಕ್ ಹುಟ್ಬೇಕಾ ಅನ್ನತ್ತೆ ಅದು ಇದು ಶಾಕಿಂಗ್ ಅಲ್ವಾ ಅಘಾತಗಾರವಾದು ಅಲ್ಲ ಆದ್ರೆ ಅಲ್ಲ ನಮ್ಮ ಅಸ್ತಿತ್ವ ಉದ್ದೇಶದ ಬಗ್ಗೆಯೇ ಸ್ಪಷ್ಟ ಇಷ್ಟವಿಲ್ಲದಿರುವಾಗ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಮೂಲತಃ ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಯಾವ ಶಕ್ಷಿ ಶಿಕ್ಷೆಯನ್ನು ಕೊಡ್ತಾ ಇಲ್ಲ ನಾವು ಏನನ್ನ ಕರ್ಮವನ್ನ ಕರ್ಮದ ಆ ಪಾಠವನ್ನ ನಾವು ಉಳಿಸಿರ್ತೀವೋ ಅದನ್ನ ಮುಂದುವರ್ಸಲಿಕ್ಕೆ ಬಂದಿದ್ವಿ ಹೀಗಾಗಿ ಇದು ನೀನು ಮಾಡಿರುವಂತಹ ಒಂದು ಊಟವೇ ಆಹಾರವೇ ಅದನ್ನ ನಿನ್ನ ಪರಿಪೂರ್ಣತೆಗಾಗಿ ಅದು ನಿನಗೆ ಪುನಃ ಜನ್ಮವನ್ನ ಬಂದಿರೋದು ಹೀಗಾಗಿ ನಾವು ಯಾವತ್ತೂ ಕೂಡ ಈ ಪ್ರಕೃತಿಯ ನಿಯಮವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಓ ಪ್ರಪಂಚದಲ್ಲಿ ಬರೀ ಕಷ್ಟ ದುಃಖ ಇಲ್ಲ ಅಂತ ಹೇಳಿದ್ರೆ ಹ್ಮ್ ಇಲ್ಲ ಒಂದ್ ವೇಳೆ ಅನ್ಕೋಣ್ ಕಷ್ಟವೇ ಇಲ್ಲ ದುಃಖವೇ ಇಲ್ಲ ಅಂತ ಹೇಳಿದಾಗ ಮರಣವನ್ನ ಹೊಂದುವಂತ ಸಂದರ್ಭದಲ್ಲಿ ಆನಂದದ ಒಂದು ಆನಂದದಿಂದ ಕೂಡಿದ ಈ ಪ್ರಪಂಚವನ್ನ ಬಿಟ್ಟು ಹೋಗೋದಕ್ಕೆ ದುಃಖ ಆಗ್ತಿರ್ಲಿಲ್ವೇ ಸರಿಯಪ್ಪ ಇಲ್ಲಿ ದುಃಖವೇ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಒಂದು ಅರ್ಥದಲ್ಲಿ ಅನ್ಕೊಂಡ್ರೆ ಬಹಳ ಮರಣ ಅಂದ್ ಬಹಳ ಆನಂದ ಇದೆ ಅಂದಾಗ ನಾವ್ ಯಾಕೆ ಬಿಟ್ಟು ಹೋಗಕ್ ಪಡ್ತೀವಿ ಇಲ್ಲ ಬಿಟ್ಟು ಹೋಗಕ್ ಬಹಳ ಕಷ್ಟ ಆಗ್ತಿತ್ತು ಅಯ್ಯೋ ಇಷ್ಟು ಸುಖಕರವಾಗಿದೆ ನಾವ್ ಇಲ್ಲೇ ಇರೋಣ ಇನ್ನು ಎಷ್ಟೋ ವರ್ಷಗಳ ಎಷ್ಟೋ ಜನ್ಮ ಇಲ್ಲೇ ಇದ್ ಬಿಡಣ ಅಂತ ಆದ್ರೆ ನಿಜವಾಗ್ಲೂ ಕೂಡ ಪುನರ್ಜನ್ಮ ಅನ್ನೋದು ಏನ್ ಹೇಳ್ತಿದೆ ಅಂದ್ರೆ ಪುನರ್ಜನ್ಮ ಖಂಡಿತ ಯಾವುದನ್ನು ಕೂಡ ನಿರಾಕರಿಸುತ್ತಿಲ್ಲ ನಾವು ಸ್ಥೂಲ ಲೋಕದಲ್ಲಿನ ಕಷ್ಟಗಳನ್ನ ನಮ್ಗೆ ಸಹಿಸ್ಕೊಳಕ್ಕಾಗದೆ ಹೆದರ್ಸಕ್ಕಾಗದೆ ಅದನ್ನ ಬೇಡ ಅಂತ ಹೇಳ್ತಿದೀವಿ ಆದ್ರೆ ಕಷ್ಟಗಳು ಮತ್ತು ದುಃಖಗಳು ಎಂದಿಗೂ ನಮ್ಮ ಬೆಳವಣಿಗೆಯಲ್ಲಿ ಕುಂಠಿತ ಮಾಡೋದಿಲ್ಲ ನಮ್ಮ ಬೆಳವಣಿಗೆಗೆ ಸಹಾಯವನ್ನ ಮಾಡ್ತವೆ ಆ ಅನುಭವಗಳು ಜೀವನದಲ್ಲಿ ಅತ್ಯುತ್ತಮವಾದ ಪಾಠವನ್ನ ಕಲಿಸ್ತದೆ ಅದು ಏನೋ ಕಲ್ತ್ಕೊಂಡ್ರೆ ವಿವೇಕಯುತವಾಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಖಂಡಿತ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದನ್ನ ಪನಿಷ್ಮೆಂಟ್ ಅಂತ ಹೇಳಿ ನಾವು ಶಿಕ್ಷೆ ಅಂತ ಹೇಳಿ ಚಿಂತೆ ಮಾಡ್ತಾ ಕೊರುಕ್ತಾ ಅದನ್ನ ನಿರಾಕರಿಸಿದ್ರೆ ಖಂಡಿತ ಪುನಃ ಜನ್ಮಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಬೇಕ ಹೀಗಾಗಿ ಜೀವನದ ಅತ್ಯುತ್ತಮ ಪಾಠಗಳನ್ನ ಕಲಿಸುತ್ತದೆ ಹಾಗಾಗಿ ನಮ್ಮ ಬೆಳವಣಿಗೆಯಾಗದ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳಕ್ಕೆ ಖಂಡಿತ ಜನ್ಮಗಳು ಸಹಾಯ ಮಾಡುತ್ತವೆ ಹೀಗಾಗಿ ಯಾವುದೂ ಕೂಡ ಶಿಕ್ಷೆ ಅಲ್ಲ ನಾವು ಏನನ್ನ ಮಾಡಿದ್ವೋ ಹಿಂದೆ ಯಾವ ಪಾಠದಲ್ಲಿ ಇನ್ನ ಹಿಂದುಳಿದ್ವೋ ಏನು ತಪ್ಪುಗಳನ್ನ ಮಾಡಿದ್ವೋ ಆ ಒಂದು ಪಕ್ವತಿಯನ್ನ ಪಡೆಯೋದಕ್ಕೋಸ್ಕರ ಪುನಃ ಫಲ ಸ್ವರೂಪವಾಗಿ ಈ ಜನ್ಮವನ್ನ ಪಡಿತಾ ಇದೀವಿ ಹೀಗಾಗಿ ಎಂದಿಗೂ ಕೂಡ ನಾವು ಕಷ್ಟಗಳನ್ನ ಅನ್ಭಿಸಿದ್ದೇವೆ ಅಲ್ಲ ಯಾತಕ್ಕ ಪುನಃ ಇಂತ ಕಷ್ಟ ಅನುಭವಿಸಕ್ಕೋಸ್ಕರ ಬರಬೇಕಾ ಅನ್ನೋದು ಸಮಂಜಸವಾದಂತ ಹೇಳಿಕೆ ಅಲ್ಲ ಇದು ಎರಡನೇ ಒಂದು ಪ್ರಶ್ನೆ ಇನ್ನ ಮೂರನೇ ಪ್ರಶ್ನೆ ನಾವು ಎಷ್ಟೋ ನಾವು ಹಿಂದೆ ಜನ್ಮದಲ್ಲಿ ಮರ್ತು ಹೋಗಿರುವಂತ ಯಶ್ ಮಾಡಿದೋ ತಪ್ಪುಗಳು ಮಾಡಿದಿವೋ ಗೊತ್ತಿಲ್ಲ ಆ ದುಷ್ಕಾರ್ಯಗಳಿಗೆ ಈ ರೀತಿ ಶಿಕ್ಷೆ ಕೊಡುವುದು ಸರಿಯೇ ತಾನು ಏನು ಮಾಡಿದ್ದೇನೆಂಬ ಅರಿವಿಲ್ಲದಿರುವ ಮನುಷ್ಯ ಏಕೆ ಶಿಕ್ಷೆಯನ್ನ ಅನುಭವಿಸಬೇಕು ಎಷ್ಟು ಎಂದು ಕ್ಲಾರಿಟಿ ಕೊಡ್ತಾರ ಇವೆಲ್ಲ ನಮಗೆ ಅನುಮಾನಗಳು ಇತ್ತು ಹೌದು ಯಾವುದೋ ಜನ್ಮದಲ್ಲಿ ಮಾಡಿದ್ವಿ ಈ ಒಂದು ದೇಹ ಈ ಸ್ಥೂಲ ದೇಹದಲ್ಲೇ ನಾವು ಸ್ವಲ್ಪ ವರ್ಷಗಳ ಹಿಂದೆ ಮಾಡಿರೋದು ಗಂಟೆಗಳ ಹಿಂದೆ ಮಾಡರೋದೇ ನಮ್ಗೆ ಹೋಗಿರುತ್ತೆ ಇನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತ ಆ ತಪ್ಪುಗಳಿಗೋಸ್ಕರ ಈ ರೀತಿ ಶಿಕ್ಷೆ ಕೊಡೋದು ಸರಿಯೇ ಹಾಗಾಗಿ ಅರಿವಿಲ್ಲದಂತ ಹಿಂದಿನ ನೆನಪುಗಳಿಲ್ಲದಂತ ಮನುಷ್ಯನಿಗೆ ಯಾಕೆ ಶಿಕ್ಷೆ ಅಗತ್ಯ ಇದೆ ಅಂತ ಪ್ರಶ್ನೆಯನ್ನ ಕೇಳಿದಿಕ್ಕೆ ಎಷ್ಟು ಸಮಂಜಸವಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಯಾವ್ದಾದ್ರೂ ಒಂದು ಕಾಯಿಲೆ ಬರುತ್ತೆ ಬಹಳ ಆ ವೈರಸ್ಗಳ ಅಟ್ಯಾಕ್ ಆಗುತ್ತೆ ಕಾಯಿಲೆ ಯಾಕೆ ಅಟ್ಯಾಕ್ ಆಯ್ತು ನಮ್ಮ ಆರೋಗ್ಯ ಕ್ರಮ ಸರೀರ್ಯ ರೋಗಾಣುಗಳು ಯಾಕೆ ಹೇಗೆ ಪ್ರವೇಶ ಮಾಡಿದ್ವು ಪರಿಣಾಮ ಏನಾಗುತ್ತೆ ಇದ್ಯಾವುದರ ಅರಿವು ಕೂಡ ನಮ್ಗೆ ಇರೋದಿಲ್ಲ ಕಾಯಿಲೆ ಬಂತ ಟ್ರೀಟ್ಮೆಂಟ್ ತಗೊಳ್ಬೇಕು ಯಾಕೆ ಬಂದಿದೆ ಹೇಗೆ ಬಂದಿದೆ ಇದಿನೇನು ಕೂಡ ನಾವು ಪ್ರಶ್ನೆ ಮಾಡೋದಿಲ್ಲ ಹೀಗಾಗಿ ನಾವು ಏನ್ ಮಾಡ್ತೀವಿ ಕಾರಣವಿಲ್ಲದೆ ಎಂದಿಗೂ ಕೂಡ ಪರಿಣಾಮವಿಲ್ಲ ಅದನ್ನೇ ಕಾರಣ ಕಾರ್ಯ ಸಂಬಂಧ ಅಂತ ಹೇಳಿದೆ ಪ್ರಕೃತಿ ನಿಯಮ ಪ್ರಕೃತಿ ಕೆಲಸ ಮಾಡ್ತಾ ಇರೋದು ವ್ಯವಸ್ಥಿತವಾಗಿ ಹೀಗಾಗಿ ಯಾವುದೇ ಈ ಅಸಮಂಜಸಗೆ ಇರುವಂತಹ ಪ್ರಪಂಚದಲ್ಲಿ ದುಷ್ಕಾರ್ಯಗಳನ್ನ ಮರೆತಿದ್ದರಿಂದ ಅವುಗಳ ಪರಿಣಾಮ ನಾಶವಾಗಲಿ ಎಂದರೆ ತಾನು ಮಾಡಿ ಮರೆತು ಹೋದಂತಹ ಸತ್ಕಾರ್ಯಗಳ ಪರಿಣಾಮಗಳು ಅಷ್ಟೇ ಸಂತೋಷದಿಂದ ಅನುಭವಿಸಲು ಬೇಡವೆನ್ನುವನೇ ಈಗ ಬರೀ ಕೆಟ್ಟದ್ದೇ ಮಾಡಿರಲ್ಲ ಶಿಕ್ಷೆಯ ರೂಪದಲ್ಲಿ ಬರುವಂತ ಕೆಲಸಗಳನ್ನೇ ಮಾಡಿಲ್ಲ ಒಳ್ಳೆಯ ಕಾರ್ಯಗಳನ್ನು ಜನ್ಮದಲ್ಲಿ ಮಾಡಿತ್ತೀವಲ್ಲ ಅದ್ರ ಫಲವನ್ನು ಅನುಭವಿಸ್ಬೇಕಲ್ವಾ ನೀವು ಒಳ್ಳೇದು ನೀನೆ ಮಾಡಿದ್ದೆ ಅರಿವಿಲ್ಲದ ಕೆಟ್ಟದ್ದನ್ನು ಕೂಡ ನೀನ್ ಮಾಡಿದಾಗ ಎರಡನ್ನೂ ಒಂದು ಬೆಳೆಸೋದಕ್ಕೋಸ್ಕರ ನಿನಗೆ ಈ ಜನ್ಮದ ಅವಸ ಒಂದು ಅವಶ್ಯಕತೆ ಇದೆ ಹೀಗಾಗಿ ವಾಸ್ತವವಾಗಿ ನಿಜವಾಗ್ಲು ಈ ಸ್ಥೂಲ ದೇಹದ ಮೆದುಳಿಗೆ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಕಾರ್ಯಗಳ ಮರುವು ಇರ್ತದೆ ಸಹಜ ಆದರೆ ಜೀವಾತ್ಮ ಎಂದಿಗೂ ತಾನು ಮಾಡಿದಂತ ಒಳ್ಳೆಯ ಕಾರ್ಯಗಳನ್ನಾಗಲಿ ದುಷ್ಕಾರ್ಯಗಳನ್ನಾಗ್ಲಿ ಮರೆಯದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಕೂಡ ನಾವು ನಿನ್ನೆ ಮಾಡಿರುವಂತ ಕೆಲಸಗಳನ್ನ ಪ್ರಯತ್ನ ಪೂರ್ವಕವಾಗಿ ಪ್ರಯತ್ನ ಪಟ್ರೆ ಮಾಡಿರುವ ಕೆಲಸಗಳು ಕೆಲಸ ಮಾರ್ತೋಗುತ್ತೆ ಆಗ ಏ ಇಲ್ಲಪ್ಪ ನಾನು ಏನೇನ್ ಮಾಡಿದ್ದೆ ಯಾರತ್ರ ಯಾವ ರೀತಿ ಮಾತಾಡಿದ್ದೆ ಇವೆಲ್ಲವನ್ನು ಪ್ರಯತ್ನ ಪೂರ್ವಕವಾಗಿ ಜ್ಞಾಪಿಸ್ಕೊಂಡಾಗ ನೆನಪು ಬರುತ್ತದೆ ಸ್ವಲ್ಪ ಅಸ್ಪಷ್ಟ ಇರ್ಬೋದು ಪುನಃ ಪುನಃ ಅವಲೋಕನ ಮಾಡಿ ನೆನಪಿಸ್ಕೊಂಡ್ರೆ ಒಂದು ಸ್ಪಷ್ಟತೆ ನಮ್ಗೆ ಬರ್ತದೆ ಹಾಗೆಯೇ ಈ ಒಂದು ಹೊಸ ಹೊಸ ಜ ಜನ್ಮಗಳನ್ನ ನಾವು ಪ್ರತಿ ಜನ್ಮವನ್ನ ಪಡಿಬೇಕಾರೆ ಆ ಒಂದು ಶರೀರಕ್ಕೆ ಅದರದೇ ಆದಂತ ಹೊಸ ಮೆದುಳು ಇದ್ದಾಗ ಅದು ನೆನಪಿಗೆ ಬಾರದಿದ್ರು ಕೂಡ ಆ ಮೂಲ ನಮ್ಮ ಆತ್ಮನಿಗೆ ಇದರ ನೆನಪು ಇದ್ದೇ ಇರ್ತದೆ ಉದಾಹರಣೆ ಒಬ್ಬ ಬಾಲಕ ಇಂದು ಒಂದು ಕಳೆತನ ಮಾಡ್ತಾನೆ ಇವತ್ತ ಹಣ್ಣನ್ನ ಕಿತ್ಕೊಂಡ್ ತಿಂದಿರ್ತಾನೆ ಆಗ ಅವನು ನಾನು ಕದ್ದು ತಿಂದಿದೀನಿ ನಾನೇ ತಿಂದಿದ್ದು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ನಾಳೆ ಹಿಂದೆ ಹಾಕೊಂಡಿರುವಂತಹ ಉಡುಪನ್ನ ಬಿಚ್ಚಬಿಟ್ಟು ಬೇರೆ ಉಡುಪನ್ನ ಹಾಕೊಂಡ ತಕ್ಷಣ ಆತ ಸಿಗಾಕೊಳ್ದಲ್ಲೇ ಇರ್ತಾನ ಆದ್ರೆ ಖಂಡಿತ ಕೂಡ ಒಂದಲ್ಲ ಒಂದ್ ದಿವಸ ಅವನನ್ನ ಪತ್ತೆ ಹಚ್ತಾನೆ ಹಾಗೆಯೇ ಇಲ್ಲೂ ಕೂಡ ತಾನು ಮಾಡಿದ ಕರ್ಮದ ಆ ಕಾರ್ಯಗಳನ್ನ ಖಂಡಿತ ಕೂಡ ನಾವು ಜೀವಾತ್ಮನ ಒಂದು ನೆನಪಿನ ಮುಖಾಂತರ ಮಾಡ್ಕೊಳಕ್ಕೆ ಸಾಧ್ಯವಿದೆ ಬಿತ್ತಿದ ಮತ್ತು ಕೊಯ್ಯುವ ಮಧ್ಯೆ ಒಂದು ಉಡುಪು ಹರಿದಿರ್ಬೋದು ನಿಜವಾಗ್ಲ ಬೀಜ ಒಂದು ಬಿತ್ತುವಂತ ಸಂದರ್ಭದಲ್ಲಿ ಕೊಯ್ಯುವಂತ ಸಂದರ್ಭದಲ್ಲಿ ಉಡುಪು ಹರಿದೋಗಿರ್ಬೋದು ಆದರೆ ಜೀವಾತ್ಮನ ಸ್ಥೂಲ ಮತ್ತು ಕಾಮ ಮನೋದೇಹಗಳು ಬದಲಾಗಿರ್ಬೋದು ಹೊಸ ಶರೀರಗಳಾಗಿರ್ಬೋದು ಆದರೆ ಆ ಹೊಸ ಉಡುಪಿನಲ್ಲಿ ಹಿಂದಿನ ಕಾರಣ ಕಾರ್ಯಗಳ ಫಲವನ್ನೇ ನಾವು ಮುಂದುವರಿಸ್ತಾ ಇರೋದು ಇದನ್ನ ನಾವು ಸ್ಪಷ್ಟ ಮಾಡ್ಕೋಬೇಕು ನಮ್ಮ ಶರೀರಗಳು ಉಡುಪುಗಳು ಬದಲಾಗಿರ್ಬೋದು ಅದರ ಮೂಲ ಆ ನಮ್ಮ ಸ್ವ ಆತ್ಮನ ಸ್ವರೂಪ ಮಾತ್ರ ಅದೇ ಇದೆ ಹಾಗಾಗಿ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದಂತ ದುಷ್ಕಾರ್ಯಗಳು ನಮಗೆ ನೆನಪಿಗೆ ಒಂದು ವೇಳೆ ತಪ್ಪು ಮಾಡಿರ್ಬೋದು ಅರಿವಿಲ್ಲದೆ ಮಾಡಿದ್ವಿ ಅದು ನೆನಪಿಗೆ ಬರುವಂತಿದ್ರೆ ಖಂಡಿತ ನಾವು ನಿಜವಾಗ್ಲೂ ಕೂಡ ಖುಷಿಯಾಗಿ ಬದುಕ್ತಿದ್ವಾ ಇಲ್ಲ ಸದಾ ಭಯದ ರೂಪದಲ್ಲಿ ಜೀವಿತವನ್ನ ಮುಂದೂಡ್ತಾ ಇದ್ವಿ ಇದು ಒಂದು ಘೋರ ಶಿಕ್ಷೆಗಿಂತ ಭಯಾನಕವಾಗ್ತಿತ್ತು ಹೀಗಾಗಿ ಹಿಂದೆ ನಾವು ಮಾಡಿದ ತಪ್ಪುಗಳು ನಮ್ಮ ಶಿಕ್ಷೆ ನಮ್ಮ ಸ್ಮೃತಿಗೆ ಬಂದಿದ್ದರೆ ಈಗಿನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅದನ್ನ ನೆನಪಿಸ್ಕೊಂಡ್ ನೆನಪಿಸ್ಕೊಂಡು ನಮ್ಮ ಪ್ರಗತಿಯನ್ನ ನಾವೇ ಅಡ್ಡಿ ಮಾಡ್ಕೊಳ್ತೀವಿ ಹೌದು ತಾನೆ ಹೀಗಾಗಿ ಪಾಪಕ್ಕಿಂತ ಭಯಾನಕವಾದುದು ಹಿಂದಿನ ನಮ್ಮ ಎಲ್ಲವನ್ನೂ ಕೂಡ ಪುನಃ ಪುನಃ ನಮ್ಮ ದುಷ್ಕಾರ್ಯಗಳನ್ನ ನೆನಪಿಸ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಆ ಮರವು ಇರೋದ್ರಿಂದ ಆತ ತಪ್ಪು ಮಾಡಿದವನು ಈ ಜನ್ಮದ ಬಗ್ಗೆ ಮಾತ್ರ ತಿಳಿತಾ ಮುಂದುವರಿತಾನೆ ಹಿಂದಿನದನ್ನ ಆತ ಇಲ್ಲಿ ಮೆಲ್ಕೊಳ ಹಾಕೊಳಕ್ಕೆ ಈ ಸ್ಥೂಲ ಮೆದುಳು ಅಷ್ಟು ಸಮರ್ಥವಾಗಿರೋದಿಲ್ಲ ಹೀಗಾಗಿ ಎಷ್ಟೇ ಇದ್ವಿ ಭೂತಕಾಲದ ಎಷ್ಟೋ ಸಂಗತಿಗಳನ್ನ ನಾವು ಮರೆತಾಗ ಸಂತೋಷದಿಂದ ಇರ್ತೀವಿ ಯಾರು ನಮ್ಮ ಹತ್ರದವರು ಆತ್ಮೀಯರು ಹೊರಟೋದ್ರು ಆಗ ಹೊರಟೋದಾಗ ಎಷ್ಟೇ ವರ್ಷಗಳಾದ್ರೂ ಕೂಡ ನಮ್ಮ ನೆನಪಿನಿಂದ ಅವರು ಮರೆಯಾಗಿರೋದಿಲ್ಲ ಆದ್ರೆ ಕೆಲವು ಸಲ ಜ್ಞಾಪಸ್ಕೊಂಡ್ ಜ್ಞಾಪಿಸ್ಕೊಂಡಿದ್ದಾಗ ಏನಾಗತ್ತೆ ಅಯ್ಯೋ ನಾನು ಆ ದಿನ ಇಲ್ಲೋ ಎಲ್ಲವನ್ನೂ ಹೊಂದಿದ್ದೆ ಇವತ್ತು ಇಲ್ವಲ್ಲ ಅಂದಾಗ ನಾವು ಪುನಃ ಏನಾಗ್ತೀವಿ ಸಂತೋಷವನ್ನ ಕಳ್ಕೊಳ್ತೀವಿ ಹೀಗಾಗಿ ಆತಂಕವಿಲ್ಲದೆ ಪರಿತಾಪವಿಲ್ಲದೆ ಈ ಜನ್ಮದ ನೆನಪುಗಳನ್ನ ತಡೆದುಕೊಳ್ಳೋದಕ್ಕೆ ಹಿಂದಿನ ಜನ್ಮಗಳ ನೆನಪುಗಳ ಭಾರವನ್ನ ತಡೆದುಕೊಳ್ಳೋದಕ್ಕೆ ಈ ಶರೀರಕ್ಕೆ ಸಾಧ್ಯತೆ ಇಲ್ಲ ನಾವು ಹಿಂದಿನ ಜನ್ಮಗಳ ನೆನಪುಗಳನ್ನ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ಆದರೆ ಕರುಣೆಯಿಂದ ತಪ್ಪಿಸಿದ್ದಾನೆ ಆದರೆ ನಾವು ಕರ್ಮ ದೇವತೆಗಳು ಅದನ್ನ ಪೂರ್ಣವಾಗಿ ನೆನಪಿಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಯಾವಾಗ ಜೀವಾತ್ಮ ಪರಿಪೂರ್ಣತೆ ಕಡೆ ಹೋಗ್ತಾ ಇತ್ತನೋ ಆಗ ಖಂಡಿತ ಕೂಡ ನಾವು ಪರಿಪೂರ್ಣತೆ ಹೊಂದುವಾಗ ಈ ನೆನಪುಗಳ ನೆನಪಿಗೆ ಬರ್ತದೆ ಹಾಗಾಗಿ ನಮ್ಗೆ ಕರ್ಮ ದೇವತೆಗಳು ಒಂದೊಂದು ಜನ್ಮದಲ್ಲಿ ಈ ಒಂದು ಶರೀರಕ್ಕೆ ಈ ಒಂದು ಅಸೂಲ ದೇಹಕ್ಕೆ ಎಷ್ಟು ಸಾಧ್ಯತೆ ಇದೆಯೋ ಎಷ್ಟು ನಿಜವಾದ ವಹಿವಾಟು ಬಡ್ಡಿ ಈತನಿಗೆ ಕೆಪಾಸಿಟಿ ಇದೆಯೋ ಅಷ್ಟನ್ನು ಮಾತ್ರ ಆ ಜನ್ಮಕ್ಕೆ ಮಾತ್ರ ಸಿ ಮೀಸಲು ಇಟ್ಟಿರ್ತಾನೆ ಹೆಚ್ಚು ಹೊರೆಯನ್ನ ಕೊಟ್ಟಾಗ ಖಂಡಿತ ನಾವು ಜನ್ಮಕ್ಕೆ ಹೊರೆ ಆಗ್ತದೆ ಹೀಗಾಗಿ ನಿಜವಾದಂತಹ ಮರಣಾನಂತರ ಜೀವಾತ್ಮ ಈ ಎಲ್ಲವನ್ನು ಅನುಭವಗಳನ್ನ ಪಕ್ವ ಮಾಡ್ಕೊಂಡು ನಿಷ್ಪಕ್ಷಪಾತವಾದಂತ ಪರಾಮರ್ಶೆಯನ್ನ ಮಾಡ್ಕೊಂಡು ತಾನು ತಪ್ಪುಗಳು ವೈಫಲ್ಯಗಳು ಇನ್ನೂ ಕೂಡ ಏನೇನು ರೀತಿಯಲ್ಲಿ ಮಾಡ್ಬೇಕಾಯ್ತು ಮಾಡಿಲ್ಲ ಪುನಃ ಉದ್ದೇಶಗಳನ್ನ ನೆನಪಿಸ್ಕೊಂಡು ವಿವೇಕ ಸಾಮರ್ಥ್ಯವನ್ನ ಪ್ರಜ್ಞಾ ವಿಕಾಸವನ್ನ ಪ್ರಜ್ಞೆಯಲ್ಲಿ ಬೆಳೆಸ್ಕೊಂಡು ವಿಕಾಸವನ್ನ ಹೊಂದುತ್ತಾ ಹೋಗ್ತಾನೋ ಆಗ ನಿಜವಾದ ಬೆಳವಣಿಗೆಯನ್ನ ಹೊಂದುತ್ತಾನೆ ಹೀಗಾಗಿ ಯಾವ ಜನ್ಮದ ನೆನಪುಗಳಾಗಿರ್ಬೋದು ಶಿಕ್ಷೆ ಅಲ್ಲ ನಮ್ಮ ಬೆಳವಣಿಗೆಗೆ ಪೂರಕವಾಗಿ ಆಯಾ ಜನ್ಮಕ್ಕೆ ಅದನ್ನ ನಮ್ಗೆ ಕೊಟ್ಟಿರ್ತಾರೆ ಇದಿಷ್ಟು ಕೂಡ ನಮ್ಗೆ ಒಂದು ಶಾಕ್ ಕೊಟ್ಟಿಲ್ಲ ಅಂತ ಎಷ್ಟು ಬಹುಮಾನಯುತವಾಗಿ ಈ ವ್ಯಕ್ತಿಗೆ ಇಷ್ಟ ಹಡ್ಕೊಳ್ಳೋಕ್ ಕೆಪಾಸಿಟಿ ಇದೆ ಅಷ್ಟನ್ನು ಮಾತ್ರ ನಾವೇ ಹೀಗಾಗಿ ನಾವು ನಿಜವಾಗ್ಲು ಕೂಡ ಕರ್ಮವಾಗ್ಲಿ ಪುನರ್ಜನ್ಮವಾಗ್ಲಿ ಎಂದಿಗೂ ಕೂಡ ಶಿಕ್ಷೆ ಅಲ್ಲ ಇದನ್ನ ನಾವೆಲ್ಲ ಸಾಧಕರೂಪ ಅದನ್ನು ಪಕ್ಕಾ ಮಾಡ್ಕೋಬೇಕು ಇಷ್ಟೆಲ್ಲಾ ಕೂಡ ತಿಳ್ಕೊಂಡ್ರು ಕೂಡ ಕೆಲವು ಸರಿ ವಿಚಲರಿತ ಆಗ್ತೀವಿ ಸಡನ್ ಆಗಿ ಬಂದಂತ ಅದು ವಿಚಾರಗಳಾಗಿರ್ಬೋದು ಸಂದರ್ಭಗಳನ್ನ ಹೇಗೆ ನಾವು ಸ್ವೀಕರಿಸ್ತಾ ಇದ್ವಿ ಖಂಡಿತ ಇದೆಲ್ಲ ನಾಂದೇ ಬೇರ್ ಬಾಕಿ ಮಾಡ್ಲಿಕ್ಕೆ ಬಂದಿರೋದು ಈ ಒಂದು ಹಂತದಲ್ಲಿ ನಾವು ಪ್ರಜ್ಞಾ ವಿಕಾಸವನ್ನ ಮಾಡ್ಕೊಳ್ತಾ ಹೋದಾಗ ಯೂ ಕೂಡ ಜೀವಾತ್ಮನ ಜೊತೆ ಹೊಂದಾಣಿಕೆ ಸಾಮರಸ್ಯವನ್ನ ಪಡ್ಕೊಂಡಾಗ ಆಗ ಮುಂದಿನ ಮಟ್ಟದ ಬೆಳವಣಿಗೆ ಕಲೀಸಾಗಿ ಮುಂದೆ ಬರಿಲಿಕ್ಕೆ ಸಾಧ್ಯ ಆಗ್ತದೆ ಇನ್ನ ಮುಂದಿನ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಸರಿ ಹಾಗಾದ್ರೆ ಇದು ಶಿಕ್ಷೆ ಅಲ್ಲ ಅಂತ ಹೇಳಿದ್ರಿ ಹೀಗಾಗಿ ನಮಗೆ ಹಿಂದಿನ ಜನ್ಮಗಳ ನೆನಪು ಯಾಕಿಲ್ಲ ನಾವು ಪಡೆಯುವಂತ ಅನುಭವಗಳನ್ನ ಜ್ಞಾಪಿಸ್ಕೊಳ್ತೇವೆ ನಾವು ಹಿಂದೆ ಜನ್ಮ ಪಡೆದಿದ್ರೆ ಯಾಕೆ ಮರಿತಾ ಇದೀವಿ ನಿಜವಾಗ್ಲು ಕೂಡ ಇದು ಮೂಲಭೂತವಾಗಿ ಇರುವಂತ ಒಂದು ಪ್ರಶ್ನೆ ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಹ್ ಹಿಂದಿನ ಜನ್ಮಗಳ ನೆನಪಾಗ್ತಿಲ್ಲ ಅಂತ ನಾನು ಹಿಂದೆನೆ ಕೊಟ್ಟೆ ಹೀಗಾಗಿ ನಮಗೆ ಶರೀರಗಳು ಹೊಸದಾಗಿದೆ ಶರೀರಗಳು ಪ್ರತಿ ಜನ್ಮಕ್ಕೂ ಹೊಸ ಹೊಸ ಶರೀರಗಳನ್ನ ಹೊಸ ಕಾಮ ಶರೀರ ಹೊಸ ಮನೋದೇಹವನ್ನ ಹಾಗೂ ಸ್ಥೂಲ ದೇಹವನ್ನು ಹೊಂದಿರೋದ್ರಿಂದ ಈಗಿನ ಮೆದುಳಿಗೆ ದೇಹಕ್ಕೆ ಸಂಬಂಧ ಪಡದಂತಹ ಜನ್ಮಗಳ ಅನುಭವಗಳನ್ನ ಹೇಗೆ ಸಾಧ್ಯ ಇದಕ್ಕೂ ಅದಕ್ಕೂ ಸಂಬಂಧ ಪಟ್ಲಿಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಹಿಂದಿನ ನೆನಪು ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ ಹೀಗಾಗಿ ಪ್ರತಿ ಜನ್ಮದಲ್ಲೂ ಕೂಡ ಹೊಸ ಹೊಸ ದೇಹಗಳು ಕೂಡ ಬದಲಾಗ್ತಿತ್ತು ಹೊಸ ಜನ್ಮದಲ್ಲಿ ಈ ಮೂರು ದೇಹಗಳನ್ನ ಪಡೆದಾಗ ಪುನರ್ಜನ್ಮ ಪಡೆದ ಜೀವಾತ್ಮನಿಂದ ಹಿಂದಿನ ವಿವರದ ಅನುಭವಗಳನ್ನ ಪಡೆಯದೆ ಈ ಅನುಭವಗಳಿಂದ ಉಂಟಾದ ಗುಣ ಸ್ವಭಾವಗಳನ್ನ ಪಡೆಯುತ್ತೇವೆ ನೋಡಿ ಹಿಂದಿನ ನೆನಪುಗಳನ್ನು ಪಡೆಯದಿದ್ರು ಕೂಡ ಜೀವಾತ್ಮನಿಂದ ನಾವು ಏನು ವಿಚಾರಗಳನ್ನ ಪಡಿತೀವಿ ಅಂದ್ರೆ ಒಳ್ಳೆಯ ಗುಣ ಸ್ವಭಾವಗಳ ನೈತಿಕತೆ ವಿವೇಕ ಅಂತಃಕ್ತಿ ಹೀಗೆ ಸರಿ ತಪ್ಪುಗಳ ಮುಖಾಂತರ ಒಂದು ಉತ್ತಮವಾದಂತ ವಿಚಾರ ಇವೆಲ್ಲವೂ ಕೂಡ ನಮಗೆ ಸಹಾಯ ಮಾಡ್ತದೆ ಈ ಸ್ಥೂಲ ಮೆದಳು ಹಿಂದಿನ ನಾವು ಮಾಡಿರುವಂತ ಕಾರ್ಯಗಳು ನೆನಪಿಗೆ ಇಲ್ದಿದ್ರು ಕೂಡ ಆ ಜೀವಾತ್ಮನ್ನ ನಮ್ಗೆ ಈ ಒಂದು ಮಿದುಳಿಗೆ ಬೇಕಾದಂತ ಹೊಸದ ಒಂದು ಪ್ರಗತಿಗೆ ಬೇಕಾದಂತ ವಿಚಾರಗಳನ್ನ ನಮ್ಮ ಮುಂದೆ ಇರ್ತದೆ ಹೀಗಾಗಿ ಹಿಂದಿನ ಜನ್ಮಗಳಲ್ಲಿ ಪರಿಣಿತಿ ಹೊಂದಿದ ವಿಷಯಗಳು ನಮಗೆ ಅರಿವಿಲ್ಲದ ನೆನಪುಗಳು ಎಷ್ಟೋ ರೀತಿಯಲ್ಲಿ ಇರ್ತವೆ ಅವು ಸಾಧ್ಯವಿಲ್ಲದಿದ್ರು ಕೂಡ ಈ ಜನ್ಮದಲ್ಲಿ ನೋಡಿ ಉದಾಹರಣೆಯನ್ನ ಅವ್ರು ಕೊಡ್ತಾ ಹೋಗ್ತಾರೆ ಈ ಜನ್ಮದಲ್ಲಿ ಗಣಿತದಂತಹ ಅನೇಕ ವಿಷಯಗಳನ್ನ ಕೆಲವು ಅನೇಕ ವರ್ಷಗಳ ಕಾಲ ಮರೆತಿದ್ರು ಕೂಡ ಪುನಃ ನಾವು ಈ ಒಂದು ಹೊಸ ಜನ್ಮವನ್ನ ತೆಗೆದುಕೊಂಡಾಗ ಬಹು ಬೇಗನೆ ಕಲಿತೀವಿ ಏಕೆಂದರೆ ಆ ಕಲಿಕೆ ಹಿಂದಿನ ಜನ್ಮದಲ್ಲಿ ಆಗೋಗಿತ್ತು ಆ ಮುಂದುವರೆದ ಭಾಗವಾಗಿ ಇನ್ನೂ ಉತ್ತಮವಾದಂತ ಸಾಧನೆ ಮಾಡ್ಲಿಕ್ಕೋಸ್ಕರ ಹಳೆಯ ಮೈದಾನದಿಂದ ಹೊಸ ಮೈದಾನಕ್ಕೆ ಬಂದಿದೀವಿ ಅಷ್ಟೇ ಶರೀರ ಮೂಲತಃ ಮೈದಾನ ಒಂದೇ ಶರೀರಗಳು ಏನಾಗುತ್ತೆ ಬೇರೆ ಹಾಗಾಗಿ ಏನಾಗಿದೀವಿ ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಒಂದು ಗುಪ್ತ ವಿದ್ಯೆಯ ವ್ಯಾಸಂಗವನ್ನ ಮಾಡಿದ್ರೆ ಈ ಜನ್ಮದಲ್ಲಿ ಥಿಯಾಸಫಿಯ ಸಂಪರ್ಕಕ್ಕೆ ಬಂದಿದ್ರೆ ಹಳೆಯ ಕೊಂಡಿಯನ್ನ ಆತ ಸ್ವೀಕರಿಸಿ ಬಹುಬೇಗ ಪ್ರಗತಿಯನ್ನ ಹೊಂದುತ್ತಾನೆ ಶೀಘ್ರವಾಗಿ ಪ್ರಗತಿಯನ್ನು ಹೊಂದುತ್ತಾನೆ ಕಾರಣ ಅಲ್ಲಿ ಪ್ರಯತ್ನ ಮಾಡಿದ್ದ ಹಿಂದಿನ ಜನ್ಮದಲ್ಲಿ ಆತ ಪ್ರಯತ್ನವನ್ನ ಪಡೆದ್ರಿಂದ ಅಂತಹ ಸಂದರ್ಭ ಅವಕಾಶಗಳು ಬಂದಾಗ ಆಗ ಆತ ಶೀಘ್ರವಾಗಿ ಅಭ್ಯಾಸ ಮಾಡ್ತಾ ಹೋಗ್ತಾನೆ ಈಗ ಅದಕ್ಕೋಸ್ಕರನೇ ನಾವು ಕೂಡ ವಿವೇಕಯುತವಾದಂತ ಈ ವಿಕಾಸ ನಿಯಮದ ಹಂತದಲ್ಲಿ ಮುಂದುವರಿತಾ ಇದೀವಿ ಈ ಹಿನ್ನೆಲೆಯಲ್ಲಿ ಯಾವುದೋ ಅತಿ ಮುಖ್ಯವಾಗಿ ನಮ್ಮ ಪ್ರಗತಿಗೆ ಬೇಕಾಗತ್ತೆ ಆ ಒಂದು ಅಂಶಗಳನ್ನ ನಾವು ಅನುಭವಗಳನ್ನ ಹೊಂದುತ್ತಾ ಹೋಗಬೇಕು ಅಂತೆಯೇ ಇಲ್ಲಿ ಅತಿ ಶೀಘ್ರವಾಗಿ ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ ಅಂತೆ ಇನ್ನೊಂದು ಮತ್ತೊಂದು ಉದಾಹರಣೆ ಕೊಡೆಯೋದಾದ್ರೆ ಹಿಂದಿನ ಜನ್ಮದಲ್ಲಿ ಮಿತ್ರರಾಗಿರ್ತಾರೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಅಂತ ಕರಿತೀವಿ ಆ ಆತ್ಮೀಯರಾಗಿದ್ದವರು ಈ ಒಂದು ಜನ್ಮಕ್ಕೆ ಬಂದಾಗ ಮೊದಲ ಸಲದ ಭೇಟಿಯಲ್ಲೇ ಒಂದು ಪ್ರೀತಿ ಅಂಕುರ ಆಗುತ್ತೆ ಒಂದು ನಿಜವಾದಂತ ಅಟ್ಯಾಚ್ಮೆಂಟ್ ಓ ಬಹಳ ಹತ್ರ ಆಗ್ತಾರೆ ಹೇಗ್ ಸಾಧ್ಯ ಆಗತ್ತೆ ಆ ಆತ್ಮಗಳು ಹಿಂದಿನ ಜನ್ಮಗಳಲ್ಲಿ ಮಿತ್ರರಾಗಿರುವುದನ್ನ ಗುರುತಿಸ್ಕೊಳ್ತವೆ ಆಗ ಎರಡೂ ಆತ್ಮಗಳು ಪರಸ್ಪರ ಅರ್ಥ ಮಾಡ್ಕೊಂಡಿರುವಂತೆ ಜನ್ಮ ಆ ಬೇಗ ಬೇಗ ಅವರು ಒಂದಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತೆಯೇ ನಿಜವಾಗ್ಲು ಕೂಡ ಒಂದ್ ವೇಳಿ ಬರೀ ಮಿತ್ರರಲ್ಲ ಶತ್ರುಗಳನ್ನ ಹಿಂದೆ ನಾವು ಶತ್ರುಗಳು ಅಂತೇಳಿ ದೂರ ಮಾಡಿದ್ವಿ ಪುನಃ ಅಂತಹ ಶತ್ರುಗಳನ್ನೇ ಇಲ್ಲಿ ನಾವು ಅದೇ ಸ್ವಭಾವದನ್ನು ಕಂಡ್ರೆ ನಾವು ಹಿಂದೆ ಸರಿತಾ ಹೋಗ್ತೀವಿ ಆಗ ಹೆಂಗೆ ನೋಡಿ ಒಂದು ಗ್ರಾವಿಟೇಷನ್ ಇಂದ ಕನೆಕ್ಷನ್ ಇದ್ದ ತಕ್ಷಣ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಯ್ಯೋ ಹೌದು ನಮ್ಗೂ ಆಗೋದಿಲ್ಲ ಇವರು ನನ್ಗೆ ನಿಜವಾಗ್ಲು ಕೂಡ ತೊಂದರೆಯನ್ನು ಕೊಡೋರು ಅಂತ ಹೇಳಿ ಏನ್ ಮಾಡ್ತೀವಿ ಎಲ್ಲೂ ಬೇಡ ಪಸ್ತೂಲ ದೇಹದಲೆ ಹಿಂದೆ ನಮ್ಗೆ ಅಡ್ಡಿ ಪಡಿಸಿರ್ತಾರೆ ಆ ಅಡ್ಡಿ ಮಾಡ್ದವ್ರನ್ನ ಪುನಃ ಭೇಟಿ ಮಾಡ್ತೀವಿ ಭೇಟಿ ಮಾಡಿದಾಗ ನಾವು ಹೇಗೆ ಯೋಚನಾ ಪರವಾಗಿ ಪಕ್ಕಕ್ಕೆ ಸರಿತ್ವಿ ಬ್ಯಾಡಪ್ಪ ದುಷ್ಟ್ರ ಕಂಡ್ರ ದೂರ ಇರೋಣ ಹಾಗೆ ಖಂಡಿತ ಕೂಡ ಇದು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತ ಒಂದು ಪ್ರಯತ್ನ ಹಾಗಾಗಿ ಸಾಂದರ್ಭಿಕವಾಗಿ ನೆನಪುಗಳು ಕಾಣಿಸ್ಕೊಳ್ತವೆ ಎಲ್ಲಿ ಮಕ್ಕಳಲ್ಲೂ ಕೂಡ ಇಂಥ ಸಾಧ್ಯತೆಗಳು ಇದೆ ಅದು ನಿಜವಾಗ್ಲೂ ಕೂಡ ಕೆಲವೊಮ್ಮೆ ದುರ್ಘಟನೆಯಲ್ಲಿ ಅಥವಾ ವ್ಯತ್ಯಾಸಗಳಲ್ಲಿ ಮೃತಪಟ್ಟಿದ್ರೆ ಸತತ ಪ್ರಯತ್ನ ಮತ್ತು ಮನಸ್ಸನ್ನು ನಿಯಂತ್ರಿಸುವ ದೀರ್ಘಕಾಲದ ಧ್ಯಾನ ಮತ್ತು ಪ್ರತಿಕ್ರಿಯಿಸುವುದರ ಮೂಲಕ ನೆನಪುಗಳನ್ನು ಹೊಂದಬಹುದು ನೋಡಿ ಇವತ್ತು ವಶೀಕರಣ ಅಂತ ಹೇಳ್ಬಹುದು ಸಕಾರಾತ್ಮಕವಾದಂತಹ ನೆನಪುಗಳಿಗೆ ಧ್ಯಾನವನ್ನ ಮಾಡುವುದರ ಮುಖಾಂತರ ಆಗಿರ್ಬೋದು ನಿಜವಾಗ್ಲೂ ಕೂಡ ಎಲ್ಲವ ನೆನಪುಗಳನ್ನು ಸಂಗ್ರಹಿಸಿರುವ ಜೀವಾತ್ಮನನ್ನು ಎಚ್ಚರಗೊಳಿಸಿ ಪುನಃ ನೆನಪುಗಳನ್ನ ಈ ಸ್ಥೂಲ ಹೊಸ ಸ್ಥೂಲ ದೇಹ ಹೊಂದಬಹುದು ನೆನಪುಸ ನೆನಪನ್ನ ಪಡಿಬಹುದು ಹೀಗಾಗಿ ಯಾವುದೂ ಕೂಡ ವ್ಯರ್ಥವಾಗಿಲ್ಲ ಪ್ರತಿ ಜನ್ಮದಲ್ಲೂ ಕೂಡ ನೀನು ಮಾಡಿರುವಂತ ಅನುಭವಗಳನ್ನ ಕ್ರೋಢೀಕರಿಸಿ ತನ್ನ ಗುಣ ಸ್ವಭಾವ ಬುದ್ಧಿ ಮತ್ತು ಪ್ರಜ್ಞೆಗಳೆದದು ಸೇರಿಸ್ಕೊಳ್ತಾ ಹೋಗುತ್ತೆ ಮಾನವ ಪುನಃ ಆ ಅವನ ಪ್ರಜ್ಞಾಪೂರ್ವಕವಾಗಿ ಒಂದಾದಾಗ ಈ ಒಂದು ಸ್ಥೂಲ ದೇಹದ ಮೆದುಳಿನ ಜೊತೆಗೆ ನೆನಪುಗಳು ಬರಲಿಕ್ಕೆ ಸಾಧ್ಯತೆ ಇದೆ ಹೀಗಾಗಿ ನಿಜವಾಗ್ಲು ಕೂಡ ಯಾರ ಮೊದಲೇ ಆಗ್ಲಿ ಯಾವುದೇ ಸಂದರ್ಭದಾಗ್ಲಿ ಹಿಂದಿನ ಜನ್ಮಗಳ ಘಟನೆಗಳ ಎಲ್ಲಾ ವಿವರಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಉಪಯೋಗಕ್ಕೂ ಕೂಡ ಬರೋದಿಲ್ಲ ಆದರೆ ಘಟನೆಗಳು ನೈತಿಕ ಮಾನಸಿಕ ನಿರ್ಧಾರಗಳಾಗಿ ಗಟ್ಟಿಯಾಗಿದ್ದರೆ ಅವು ತಕ್ಷಣದ ಪ್ರಯೋಜನಕ್ಕೆ ಬರ್ತದೆ ಈಗ ಆ ಜೀವಾತ್ಮ ನೈತಿಕವಾದಂತಹ ರೀತಿಯಲ್ಲಿ ಮತ್ತು ಮಾನಸಿಕವಾಗಿ ಪಕ್ವತೆಯನ್ನು ಹೊಂದಾಗ ಈ ಒಂದು ಪುನಃ ಈ ಜನ್ಮವನ್ನ ತೆಗೆದುಕೊಂಡಾಗ ಸಹಜವಾಗಿ ಇದು ಸಹಾಯವನ್ನ ಮಾಡ್ತದೆ ಆ ನೆನಪುಗಳು ಈತನಿಗೆ ಸಹಾಯ ಮಾಡ್ತದೆ ಇನ್ನು ಉತ್ತಮ ರೀತಿಯಲ್ಲಿ ಅವನು ಪ್ರಗತಿಯನ್ನ ಹೊಂದುತ್ತಾ ಹೋಗೋದು ಹಾಗಾಗಿ ಯಾವುದೇ ರೀತಿಯ ಸಂಪೂರ್ಣವಾಗ್ಲಿ ಕೂಡ ಎಲ್ಲವೂ ಕೂಡ ನೆನಪಿಗೆ ಬಾರದಿದ್ರು ಕೂಡ ಸಾಧ್ಯತೆ ಇದೆ ಪ್ರಯತ್ನ ಪೂರ್ವಕವಾಗಿ ಆ ಒಂದು ರೀತಿಯ ನಾವು ಕ್ರಮದಿಂದ ಹೋದಾಗ ಜೀವಾತ್ಮನಲ್ಲಿ ಸಂಗ್ರಹವಾಗಿರುವಂತ ಆ ನೆನಪುಗಳನ್ನ ಈ ಸ್ಥೂಲ ಮಿದಳಗೆ ವರ್ಗಾವಣೆ ಮಾಡ್ಕೊಳ್ಬಹುದು ಹೀಗೆ ನೋಡಿ ಈ ಒಂದು ಪ್ರಶ್ನೆಯನ್ನ ನಮ್ಗೆ ಮುಂದೆ ಕೊಡ್ತಾರೆ ಅಸಮಾನತೆ ಇರುತ್ತೆ ಯಾವ ರೀತಿಯ ಅಸಮಾನತೆ ಇರುತ್ತೆ ಒಬ್ಬ ಹಿರಿಯ ವ್ಯಕ್ತಿ ಒಬ್ಬ ಬಾಲಕನಿಗಿಂತ ಬುದ್ಧಿವಂತ ಅಥವಾ ವಿವೇಕತೆ ವಿವೇಕಿಯಾಗಿರೋದಿಲ್ಲ ಒಬ್ಬ ಇಪ್ಪತ್ತು ವರ್ಷದ ನಾಗರಿಕ ಯುವಕ ಐವತ್ತು ವರ್ಷದ ಅನಾಗರಿಕನಿಗಿಂತ ಹೆಚ್ಚು ಬುದ್ಧಿವಂತನಾಗಿರುತ್ತಾನೆ ಹೇಗಪ್ಪ ಇದು ಅಸಮಾನತೆಯನ್ನ ಕಾಣ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ನೋಡಿ ಬಹಳ ಆ ದೊಡ್ಡ ಹಿರಿಯ ಒಂದ್ ಎಂಬತ್ತು ಎಪ್ಪತ್ತೈದು ವರ್ಷ ಆಗಿರುವನು ಆ ಏನಾದ್ರು ಆದ್ರೂ ಕೂಡ ಒಬ್ಬ ಚಿಕ್ಕ ಬಾಲಕನಿಗಿಂತ ಕೆಳಮಟ್ಟದಲ್ಲೇ ಇರ್ತಾನೆ ಆತ ದೊಡ್ಡವನು ಅಂತ ಅನಿಸ್ಕೊಳ್ಳೋದಲ್ಲೇ ವಿವೇಕಿ ಆಗರುದಿ ಅಂತೆಯೇ ಮತ್ತೊಂದು ಇಪ್ಪತ್ತು ವರ್ಷದ ಒಬ್ಬ ನಾಗರಿಕ ಬೆಳವಣಿಗೆಯನ್ನು ಹೊಂದಿರುವವನು ಅನಾಗರಿಕ ಅಲ್ಲ ಅನಾಗರಿಕ ವ್ಯಕ್ತಿ ಐವತ್ತು ವರ್ಷದ ಅನಾಗರಿಕನಿಗಿಂತ ಹೆಚ್ಚು ಬುದ್ಧಿವಂತನಾಗಿರ್ತಾನೆ ಹೇಗ್ ಸಾಧ್ಯ ಖಂಡಿತ ಸಾಧ್ಯತೆ ಇದೆ ನಾವು ಹೇಳಿದ್ವಿ ಪ್ರಾರಂಭದಲ್ಲಿ ನಮ್ಮ ಪ್ರಾರಂಭ ಅನಾಗರಿಕ ದೇಹದಿಂದನೇ ಆಗಿದೆ ಜನ್ಮ ಜನ್ಮಗಳಲ್ಲಿ ಆತ ವಿಕಾಸವನ್ನ ಅನುಭವಗಳನ್ನೊಂದು ವಿಕಾಸವಾದಾಗ ಆಧ್ಯಾತ್ಮಿಕ ಪ್ರಜ್ಞೆಯ ವಿಕಾಸವಾದಾಗ ನಿಜವಾದ ಅತ್ಯುತ್ತಮವಾದ ನಾಗರಿಕ ಮನುಷ್ಯನ ಆಗ್ತಾನೆ ಹೀಗಾಗಿ ಈ ಮಾತನ ಪುನರ್ಜನ್ಮ ಸಿದ್ಧಾಂತ ದೃಢಪಡಿಸುತ್ತೆ ಇಲ್ಲಿ ಜನ್ಮಾಂತರಗಳಿಗೆ ಹೋಲಿಸಿದಾಗ ವರ್ಷಗಳು ಬಹಳ ಕಡಿಮೆ ಅವಧಿಯು ಒಬ್ಬ ಇಪ್ಪತ್ತು ವರ್ಷದ ಯುವಕ ತನ್ನ ಹಿಂದೆ ಒಂದು ಸಾವಿರ ಜನ್ಮಗಳನ್ನ ಹೊಂದಿರಬಹುದು ಹೀಗಾಗಿ ಆತ ನೂರು ಜನ್ಮಗಳನ್ನ ಹಾದು ಬಂದ ಐವತ್ತು ವರ್ಷದ ಅನಾಗರಿಕನಿಗಿಂತ ಹೆಚ್ಚು ಯಾವಾಗ್ಲೂ ಕೂಡ ಎಂದಿಗೂ ಕೂಡ ಎಲ್ಲೂ ಕೂಡ ಅಸಮಾನತೆ ಇಲ್ಲ ಅವನು ಎಷ್ಟೆಷ್ಟು ಜನ್ಮಗಳ ಮುಖಾಂತರ ಎಷ್ಟೆಷ್ಟು ಅನುಭವಗಳನ್ನ ಹೊಂದಿರ್ತಾನೋ ಅಷ್ಟಷ್ಟು ಕೂಡ ಅವನು ಸಹಜವಾಗಿ ಆ ಬುದ್ಧಿವಂತನಾಗ್ತಾ ಹೋಗ್ತಾನೆ ಒಬ್ಬ ಆ ನಿಜವಾದ ಅಜ್ಞಾನಿ ಆಗ್ತಾ ಹೋಗ್ತಾನೆ ಹಾಗೆ ನಾವು ಪುನರ್ಜನ್ಮ ಸಿದ್ಧಾಂತ ಹೋಗ್ದಿದ್ರೆ ಎಲ್ಲಾ ಮಕ್ಕಳು ಕೂಡ ಒಂದೇ ಮಟ್ಟದ ಬುದ್ಧಿಶಕ್ತಿಯನ್ನು ಹೊಂದಬೇಕಾಗಿತ್ತು ಅಂದ್ರೆ ಯಾರ್ ಪ್ರಯತ್ನ ಪಡ್ಲಿ ಪ್ರಯತ್ನ ಪಡ್ದಲೇ ಇರಲಿ ಜನ್ಮಗಳನ್ನ ಹೊಂದ್ಲಿ ಅನುಭವಗಳನ್ನ ಹೊಂದದೇ ಇರಲಿ ಎಲ್ರಿಗೂ ಕೂಡ ಒಂದೇ ಮಟ್ಟದ ರೀತಿಯಲ್ಲಿ ಕೂಡ ಬುದ್ಧಿಶಕ್ತಿ ಕೊಡ್ಬಿತ್ತ ಆದ್ರೆ ಹಾಗಿಲ್ಲ ಪಿನ ಪುನರ್ಜನ್ಮ ಸಿದ್ಧಾಂತ ಅವರ ಬೆಳವಣಿಗೆಯಲ್ಲಿನ ವ್ಯತ್ಯಾಸವನ್ನ ವಿವರಿಸದೆ ಅಂದ್ರೆ ಜನ್ಮಗಳು ಹೆಚ್ಚು ತಗೊಂಡಿರ್ಬೋದು ಅಥವಾ ಕಡಿಮೆ ತಗೊಂಡು ಅನುಭವಗಳನ್ನ ಪಕ್ವ ಮಾಡ್ಕೊಂಡಿರ್ಬೋದು ಇಲ್ಲಿ ವ್ಯತ್ಯಾಸಗಳನ್ನ ಹೊಂದುತ್ತಾ ಹೋಗ್ತಾನೆ ಹಾಗಾಗಿ ಪ್ರತಿ ಜನ್ಮದಲ್ಲಿ ಅವನು ಎಷ್ಟೆಷ್ಟು ಬೆಳವಣಿಗೆಯನ್ನ ಹೊಂದುತ್ತಾ ಹೋಗ್ತಾನೋ ಅಷ್ಟಷ್ಟು ವಿಕಾಸವನ್ನ ಹೊಂದಿರ್ತಾನೆ ಇವನು ಸಾವಿರಾರು ಜನ್ಮಗಳನ್ನ ತೆಗೆದುಕೊಂಡು ಯಾವುದೇ ವಿಕಾಸವನ್ನ ಹೊಂದದಲೇ ಇದ್ದಾಗ ಅವನು ಇದ್ದಂತೆ ಇರ್ತಾನೆ ನಾವು ಕವಾಯಿತು ಹಾಕ್ದಂಗೆ ಎಷ್ಟೇ ರೀತಿಯಲ್ಲಿ ಈ ಜನ್ಮದಲ್ಲಿ ಪುನಃ ಲೆಫ್ಟು ರೈಟ್ ಲೆಫ್ಟ್ ರೈಟ್ ಇರೋ ಕಡೆಲೆ ಹಾಕ್ತಾ ಇದ್ರೆ ನಾವ್ ಎಲ್ಲಿ ನಿಜವಾದ ಬೆಳವಣಿಗೆ ಆಗ್ತೀವಿ ನೀವ್ ಹೆಜ್ಜೆಯನ್ನ ಮುಂದುವರಿಸ್ತಾ ಹೋಗ್ಬೇಕು ನಾವು ಸಾಧನೆಗಳನ್ನ ಸಾಧನೆಯನ್ನ ಒಪ್ಕೊಂಡು ಅನುಷ್ಠಾನ ಮಾಡ್ತಾಗ ಖಂಡಿತ ನಮ್ಮ ನೈತಿಕವಾಗಿ ಮಾನಸಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಇಲ್ಲಿ ನಮ್ಮ ಬೆಳವಣಿಗೆ ನಮ್ಮ ಪ್ರಯತ್ನದಲ್ಲಿನ ವ್ಯತ್ಯಾಸವನ್ನ ಪುನರ್ಜನ್ಮ ಸಿದ್ಧಾಂತ ಸ್ಪಷ್ಟವಾಗಿ ನಿರ್ತದೆ ತಾನು ಎಷ್ಟೆಷ್ಟು ಪ್ರಯತ್ನವನ್ನ ಪಂಡಿರ್ತಾನೋ ಎಷ್ಟಿಷ್ಟು ತಾನು ಪೂರಕವಾಗಿ ಪ್ರಗತಿಗೆ ಸಹಾಯವಾಗಿರ್ತಾನೋ ಅಷ್ಟಿಷ್ಟು ಕೂಡ ಆತ ಆ ವ್ಯತ್ಯಾಸಗಳನ್ನು ಬಿಡ್ತಾನೆ ಒಬ್ಬ ಅನಾಗರಿಕನಾಗ್ತಾನೆ ಒಬ್ಬ ಬುದ್ಧಿವಂತನಾಗ್ತಾನೆ ದೊಡ್ಡ ಹಿರಿಯ ವ್ಯಕ್ತಿ ಆದ್ರೂ ಕೂಡ ಬುದ್ಧಿವಂತ ಆಗಿರೋದಿಲ್ಲ ಅದೇ ಅದೇ ರೀತಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೊಡ್ತಾ ಹೋಗ್ತಾರೆ ಕಾಡಿನಲ್ಲಿ ಬೆಳೆದಂತ ಒಬ್ಬ ಬಾಲಕ ವ ಬಾಲಕನನ್ನ ಒಬ್ಬ ಸಮಸ ನಗರದ ಸುಸಂಸ್ಕೃತರ ನಡುವೆ ಪೋಷಿಸಿ ತರಬೇತಿಗೊಳಿಸಿದ್ರೆ ಅವರು ನಾಗರಿಕನಷ್ಟೇ ಬುದ್ಧಿವಂತ ವಿವೇಕಿಯಾಗಬಲ್ಲನೆ ಖಂಡಿತ ಇದು ಸದ್ಯತೆ ಇದೆಯಾ ನೋಡೋಣ ಅಂದ್ರೆ ನೋಡಿ ಕಾಡಿನಲ್ಲಿ ಹೌದು ಅವನಿಗೆ ಯಾವ ಸವಲತ್ತುಗಳಿಲ್ಲ ಯಾವುದೇ ಅವಕಾಶಗಳಿಲ್ಲ ನೋಡೋಣ ಅವನನ್ನ ಕರ್ಕೊಂಡು ನಾವು ನಾಗರಿಕರಾದ ಮನುಷ್ಯರ ಮಧ್ಯದಲ್ಲಿ ಇಟ್ಟಾಗ ಅವನು ಬುದ್ಧಿವಂತ ಆಗ್ಬಹುದಲ್ವೇ ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಚೆನ್ನಾಗಿ ಪುನರ್ಜನ್ಮ ಸಿದ್ಧಾಂತ ಕೊಡುತ್ತದೆ ಎಂದ್ರೆ ಒಂದೊಮ್ಮೆ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವು ಬುದ್ಧಿಶಕ್ತಿಗೆ ಆಧಾರವಾಗಿದ್ದರೆ ಒಂದೇ ರೀತಿಯಲ್ಲಿ ಪೋಷಿತಿ ಪೋಷಿಸಿ ತರಬೇತಿಗೊಳಿಸಲ್ಪಟ್ಟ ಒಬ್ಬರೇ ತಂದೆ ತಾಯಿಯರ ಮಕ್ಕಳು ಬುದ್ಧಿ ಶಕ್ತಿಯಲ್ಲಿ ಅಥವಾ ವಿವೇಕದಲ್ಲಿ ಒಂದೇ ರೀತಿ ಇರಬೇಕಾಗುತ್ತಿತ್ತು ನೋಡಿ ಒಬ್ಬರೇ ತಂದೆ ತಾಯಿರ ಮಕ್ಕಳು ಬುದ್ಧಿ ಶಕ್ತಿಯಲ್ಲಿ ಅಥವಾ ವೇಕೆಯದಲ್ಲಿ ಒಂದೇ ರೀತಿ ಇರಬೇಕಾಯ್ತು ಆದರೆ ಅದು ಹಾಗಾಗದೆ ಕೆಲವೊಮ್ಮೆ ವಿರುದ್ಧವಾಗಿರ್ತದೆ ಒಬ್ಬ ಬಾಲಕ ವಿವೇಕಿ ಮತ್ತು ಸದ್ಗುಣವಂತನಾಗಿದ್ದರೆ ಅವನ ಸಹೋದರ ದಡ್ಡ ಅಥವಾ ಮತ್ತು ಅವಿವೇಕಿಯಾಗಿರ್ಬೋದು ಹಾಗೆಯೇ ಅವಳಿ ಮಕ್ಕಳು ಸಹ ಚಿಕ್ಕಂದಿನಲ್ಲಿ ಒಂದು ರೀತಿಯಲ್ಲಿ ಕಂಡು ಬಂದರೂ ಒಂದೇ ರೀತಿಯ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಲ್ಪಟ್ಟರು ವಿಭಿನ್ನವಾಗಿ ಬೆಳೆಯುತ್ತಾರೆ ಹೌದು ತಾನೆ ತಾವು ಸಾಧನೆ ತಮ್ಮ ಪ್ರಯತ್ನ ತಮ್ಮ ಒಂದು ಪರಿಸರ ಇವೆಲ್ಲವೂ ಸೇರಿದಾಗ ಆತ ಏನೋ ಪ್ರಯತ್ನ ಇದ್ದಾಗ ಆತ ಹೇಗೆ ವಿವೇಕಿ ಆಗ್ಲಿಕ್ಕೆ ಸಾಧ್ಯ ಕಾಡಿನಲ್ಲಿ ಬೆಳೆದಂತಹ ಒಬ್ಬ ಬಾಲಕ ಒಂದು ಹಂತದವರೆಗೆ ಚುರುಕಾಗಿರ್ಬಹುದು ಆದರೆ ಅವನ ಶಿಕ್ಷಕರಿಗೆ ನಿರಾಸೆಯುಂಟು ಮಾಡಿ ಬೆಳವಣಿಗೆ ನಿಲ್ಲಬಹುದು ಅವನು ಎಷ್ಟೇ ರೀತಿಯಲ್ಲಿ ಅವನ್ ಪ್ರಯತ್ನ ಪಡೆದಲೇ ಇದ್ದಾಗ ಅವನು ಶಿಕ್ಷಕರಿಗೆ ಹೋಗು ಈತನ್ಗೆ ಎಷ್ಟು ಕಲ್ಸಿದ್ರು ಅಷ್ಟೇ ಇದ್ದಾಗ ಆತ ಏನಾಗತ್ತೆ ಅವನ ಬೆಳವಣಿಗೆ ಕುಂಠಿತವಾಗತ್ತೆ ಹೀಗಾಗಿ ಪ್ರತಿಯೊಂದು ಮಗುವು ಕೂಡ ಒಂದು ನಿರ್ದಿಷ್ಟ ಗುಣ ಸಾಮರ್ಥ್ಯ ಸ್ವಭಾವ ಮತ್ತು ಕೊರತೆಗಳೊಂದಿಗೆ ಈ ಪ್ರಪಂಚಕ್ಕೆ ಬರುತ್ತದೆ ನಾವು ಈ ಗುಣ ಸ್ವಭಾವಗಳನ್ನ ಸ್ವಲ್ಪ ಮಟ್ಟಿಗೆ ರೂಪಿಸಬಹುದು ಮತ್ತು ಪರಿವರ್ತಿಸಬಹುದು ಆದರೆ ಈ ಬಗ್ಗೆ ನಮ್ಮ ಪ್ರಯತ್ನ ಸೀಮಿತವಾದುದು ನೋಡಿ ಒಬ್ಬ ನಾಗರಿಕನನ್ನ ವಿವೇಕಯುತವಾದಂತ ಮಕ್ಕಳ ಮಧ್ಯದಲ್ಲಿ ನಿಲ್ಲಿಸಿದ್ರು ಕೂಡ ಅವನ ಪ್ರಯತ್ನವನ್ನ ಏನೂ ಮಾಡ್ದಲ್ಲಿ ಇದ್ದಾಗ ಶಿಕ್ಷಕರು ನಿರಾಸೆಯಾದಾಗ ಅವನ ಬೆಳವಣಿಗೆ ಕುಂಠಿತವಾಗುತ್ತೆ ಹೀಗಾಗಿ ಇಲ್ಲಿ ಹೇಳ್ತಿರೋದು ಪ್ರತಿಯೊಂದು ಮಗು ಕೂಡ ಒಂದು ನಿರ್ದಿಷ್ಟ ಗುಣ ಸಾಮರ್ಥ್ಯ ಸ್ವಭಾವ ಎಲ್ಲವನ್ನೂ ಕೂಡ ಅದು ಪರ ವಿಕಾಸ ಮಾಡ್ಕೊಳಕ್ಕೆ ಇಲ್ಲಿ ಬಂದಿರೋದು ಯಾವ ಹಂತದಲ್ಲಿ ಇರುತ್ತದೋ ಅಲ್ಲಿಂದ ಮುಂದಕ್ಕೆ ನಾವು ಹೋಗೋದು ಹಿಂದಕ್ಕಲ್ಲ ಹೀಗಾಗಿ ಈ ಪ್ರಪಂಚಕ್ಕೆ ನಾವು ಬರೋದು ಯಾವುದೇ ಮಗು ಆಗಿರ್ಬೋದು ಆತ್ಮವೇ ಆಗಿರ್ಬೋದು ಎಲ್ಲೆಲ್ಲಿ ನಿರ್ದಿಷ್ಟವಾದ ಗುಣ ಇದೆಯೋ ಅಲ್ಲಿಂದ ಮುಂದುವರಿತಾ ಹೋಗುತ್ತದೆ ಹಾಗಾಗಿ ಆ ಒಂದು ಪ್ರದೇಶ ಆ ವ್ಯಕ್ತಿಗಳ ಸಂಪರ್ಕ ಸ್ವಲ್ಪ ಮಟ್ಟಿಗೆ ರೂಪ ಮಾಡಬಹುದು ಆ ಪ್ರಗತಿಗೆ ಒಂದು ಸಹಾಯವನ್ನ ಮಾಡಬಹುದು ಆದ್ರೆ ಈ ಪ್ರಯತ್ನ ಸೀಮಿತವಾದುದು ಕಾರಣ ಪ್ರಕೃತಿಯು ಪೋಷಣೆಗಿಂತ ಶಕ್ತಿಶಾಲಿಯಾದದು ನಿಜ ನೋಡಿ ಆ ಪ್ರಕೃತಿ ನಿಯಮ ಎತ್ ಕಟಿಬದ್ಧವಾಗಿದೆ ಅಂದ್ರೆ ಪವರ್ಫುಲ್ ಹೀಗಾಗಿ ನಾವು ಎಷ್ಟೇ ರೀತಿಯ ಪೋಷಣೆ ಮಾಡಿದ್ರು ಅದಕ್ಕೆ ಒಂದು ಸಪೋರ್ಟ್ ಅನ್ನ ಕೊಟ್ರು ಕೂಡ ಅದಕ್ಕೆ ಮೂಲಭೂತವಾಗಿ ಬೇಕು ಪ್ರಕೃತಿಯನ್ನ ತನ್ನ ಸ್ವಭಾವವನ್ನ ತಾನು ಪ್ರಯತ್ನವನ್ನ ಪಟ್ಟಾಗ ಮಾತ್ರ ಆತ ಪ್ರಗತಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟು ನಾವು ಪುನರ್ಜನ್ಮದ ಒಂದು ಸಿದ್ಧಾಂತವನ್ನ ಮೂಲಭೂತವಾಗಿ ತಿಳ್ಕೊಂಡಿದ್ವಿ ಇನ್ನೂ ಸಾಕಷ್ಟು ರೀತಿಯಲ್ಲಿ ಈ ಪುನರ್ಜನ್ಮದ ಬಗ್ಗೆ ಸಾಕಷ್ಟು ಸಾಕಷ್ಟು ನಮ್ಮ ಎಷ್ಟೋ ಆ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡ್ತಾ ಹೋಗುತ್ತೆ ಅನುವಂಶೀಯತೆ ಮಕ್ ಪುನರ್ಜನ್ಮ ಸಿದ್ಧಾಂತ ಹೇಗೆ ಆ ಅನುವಂಶೀಯತೆಯಲ್ಲಿರುವಂತಹ ಕೊರತೆಯನ್ನ ತಾರ್ಕಿಕವಾಗಿ ತರ್ಕಬದ್ಧವಾಗಿ ಹೇಳುವಂತ ಕೊರತೆಗಳನ್ನ ನಾವು ಸಮಂಜಸವಾಗಿ ಸಿದ್ಧಾಂತಗಳು ನಂಗೆ ಉತ್ತರವನ್ನ ಕೊಡ್ತವೆ ಅಂತ ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡೋಣ ಇವತ್ತು ಇಷ್ಟು ಒಂದು ಬೇಸಿಕ್ ಆಗಿ ಪುನರ್ಜನ್ಮ ಅಂದ್ರೇನು ಯಾವುದು ಪುನರ್ಜನ್ಮ ತೆಗೆದುಕೊಳ್ಳೋದು ಇದು ಶಿಕ್ಷೆಯೇ ತನ್ನ ಪ್ರಗತಿಯನ್ನ ತನ್ನ ಪರಿಪೂರ್ಣತೆಯನ್ನ ಹೇಗೆ ಮಾಡ್ಕೊಳ್ಬೇಕಾಗಿದೆ ಯಾಕೆ ಅಸಮಾನತೆ ಉಂಟಾಗಿದೆ ಇಷ್ಟು ವಿಚಾರಗಳನ್ನ ಇವತ್ತಿಗೆ ಸದ್ಯಕ್ಕೆ ಇದಕ್ಕೆ ವಿರಾಮ ತಗೊಳ್ಳೋಣ